ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಯಂಬಕೀ ದೇವಿ ನಾರಾಯಣೀ ನಮಸ್ತಿ ಅಕ್ಷಯ ತೃತೀಯದ ಈ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಅಕ್ಷಯ ತೃತೀಯ ಅಂದರೆ ಏನು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತ ಹೇಳಿದರೆ ಪರ್ವಕಾಲಗಳಲ್ಲಿ ಇದು ಒಂದು ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಮೊದಲಿಗೆ ಅಕ್ಷಯ ತೃತೀಯ ಅಂದರೆ ಏನು ಎಂಬುದಾದರೆ ಅಕ್ಷಯ ಅಂದರೆ ಯಾವತ್ತು ಕ್ಷಯವು ಉಂಟಾಗದೇ ಇರುವಂಥದ್ದು ಹಾಗೂ ಅಭಿವೃದ್ಧಿಯನ್ನು ಹೊಂದುವಂಥದ್ದು ಹಾಗೂ ಖಾಲಿಯಾಗದೇ ಇರುವಂಥದ್ದು ವೃದ್ಧಿಯಾಗುವಂಥದ್ದು ಹಾಗೂ ಅದೃಷ್ಟವನ್ನು ತಂದುಕೊಡುವಂಥದ್ದು ಹೀಗೆ ಇಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಂಥ ವಿಶೇಷವಾದಂತಹ ಪುಣ್ಯಕಾಲ ಇದು ಅಕ್ಷಯ ತೃತೀಯ ಅಂತ ಹೇಳಿ ಅಲ್ಲಿ ಪ್ರಾಜ್ಞರು ನಮಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ವೈಶಾಖ ಮಾಸ ಮೇ ತಿಂಗಳು ಮೂರನೆಯ ತಾರೀಕು ಇಂದು ಬೆಳಿಗ್ಗೆ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭಗೊಂಡು ನಾಲ್ಕನೆಯ ತಾರೀಕು ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತದೆ ಸಾಮಾನ್ಯವಾಗಿ ನಾವು ಇಂದು ಮುಂಜಾನೆಯಿಂದ ರಾತ್ರಿ ಕಾಲದವರೆಗೆ ಅಕ್ಷಯ ತೃತೀಯ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಆಚರಣೆ ಮಾಡುವಂಥದ್ದು ಒಂದು ಸಾರ್ವಜನಿಕವಾದಂಥ ಒಂದು ಅಭಿಪ್ರಾಯ ಮತ್ತು ಅದು ಕ್ರಮವಾಗಿರುತ್ತದೆ ಹಾಗಾದರೆ ತೃತೀಯ ಅಂದರೆ ಏನು ಆ ತೃತೀಯ ಅಂತ ಹೇಳುವ ಶಬ್ದದಲ್ಲೇ ಇರುವ ಹಾಗೆ ಮೂರು ಕಾರಣಗಳಿಂದ ಇದು ವಿಶೇಷತೆಯನ್ನು ಪಡೆದಿದೆ ಮೊದಲನೆಯದಾಗಿ ದಶಾವತಾರಗಳಲ್ಲಿ ಒಂದಾದಂತಹ ಪರಶುರಾಮರು ಜನಿಸಿದಂತಹ ಈ ಪುಣ್ಯ ದಿನ ಇದಾಗಿರುತ್ತದೆ ಪರಶುರಾಮರ ಜನನ ಈ ದಿನದಂದು ಆದದ್ದು ಇಂದಿನ ಒಂದು ಬಹಳ ವಿಶೇಷವಾದಂತಹ ದಿನ ಹಾಗೆಯೇ ಅಕ್ಷಯವಾದಂತಹ ಒಂದು ಪಾತ್ರೆಯನ್ನು ಆ ದ್ರೌಪದಿಯು ಪಡೆದುಕೊಂಡಂತಹ ದಿನ ಇದಾಗಿರುವುದರಿಂದ ಇದನ್ನು ಅಕ್ಷಯತೃತೀಯ ಎಂಬುದಾಗಿಯೂ ಕರೆಯುತ್ತಾರೆ ಇದಕ್ಕೂ ಮುಖ್ಯವಾಗಿ ದಾನವರಿಗೂ ಮತ್ತು ದೇವತೆಗಳಿಗೂ ಘೋರವಾದಂತಹ ಯುದ್ಧವೂ ಸಂಭವಿಸಿ ಈ ಯುದ್ಧದಲ್ಲಿ ದೇವತೆಗಳು ಜಯವನ್ನು ಪಡೆದಂತಹ ಒಂದು ವಿಶೇಷವಾದಂತಹ ದಿನವೂ ಕೂಡ ಇದು ಅಕ್ಷಯತೃತೀಯವಾಗಿರುತ್ತದೆ ಹೀಗೆ ಅನೇಕ ಮಹಾತ್ಮರು ಹುಟ್ಟಿದಂತಹ ಅನೇಕ ಘಟನೆಗಳು ನಡೆದಂತಹ ಈ ಅಕ್ಷಯ ತೃತೀಯಗಳು ಬಹಳಷ್ಟು ವಿಶೇಷತೆಗೆ ಇದು ಕಾರಣೀಭೂತವಾಗಿದೆ ಸಾಕ್ಷೀಭೂತವಾಗಿದೆ ಹಾಗಾದರೆ ಮುಂದೆ ಅಕ್ಷಯ ತೃತೀಯದಂದು ಏನು ಇನ್ನೂ ಒಂದು ದೊಡ್ಡದಾದಂಥ ವಿಚಾರ ಅಂದರೆ ಸೂರ್ಯ ಮತ್ತು ಚಂದ್ರರು ಏಕಕಾಲದಲ್ಲಿ ಅತ್ಯುತ್ತಮವಾದಂತಹ ಪ್ರಮಾಣವನ್ನು ತಲುಪಿ ಉಚ್ಚರಾಶಿಯಲ್ಲಿ ಅಲ್ಲಿ ಉಜ್ವಲತೆಯನ್ನು ಉಂಟಾಗುವಂಥದ್ದು ಅಂದರೆ ಸೂರ್ಯ ಚಂದ್ರರು ಅಂತ ಹೇಳುವಂಥದ್ದು ಎರಡು ಕಣ್ಣುಗಳು ಇದ್ದ ಹಾಗೆ ಸೂರ್ಯ ಅಂತ ಹೇಳುವವನು ಆತ್ಮಕಾರಕನಾಗಿದ್ದಾನೆ ಚಂದ್ರ ಅಂತ ಹೇಳುವವನು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಆತ ಮನೋಕಾರನಾಗಿದ್ದಾನೆ ಹೀಗೆ ಮನಸ್ಸು ಮತ್ತು ಆತ್ಮ ಎರಡೂ ಕೂಡ ಪರಿಪೂರ್ಣತೆಯನ್ನು ಹೊಂದುವ ದಿನ ಇದಾಗಿರುತ್ತದೆ ನೋಡಿ ಎಷ್ಟೊಂದು ವಿಶೇಷವಾದಂಥ ಈ ದಿನ ಅಂತ ಹೇಳುವಂಥದ್ದು ಹಾಗೆ ಈ ಮನಸ್ಸು ಮತ್ತು ಆತ್ಮವು ಇಂದು ಪರಿಪೂರ್ಣತೆಯನ್ನು ಪಡೆಯುವಂಥ ವಿಶೇಷ ದಿನ ಈ ಅಕ್ಷಯ ತೃತೀಯವಾಗಿದೆ ಇಂದು ವಿವಾಹವಾದರೆ ದಾಂಪತ್ಯ ಜೀವನ ಅಂತ ಹೇಳುವಂಥದ್ದು ಅದು ಗಟ್ಟಿಯಾಗ್ತದೆ ನಾವು ಸರ್ವಸಾಮಾನ್ಯವಾಗಿ ಇಂದು ದಾಂಪತ್ಯ ವಿರಸಗಳು ಅಂತ ಹೇಳುವಂಥದ್ದು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅವರಲ್ಲಿ ಅನ್ಯೋನ್ಯತೆ ಅಂತ ಹೇಳುವಂಥದ್ದು ಇಲ್ಲದೆ ಇರುವುದು ಹಾಗೆ ಇಂದು ಯಾರಾದರೂ ವಿವಾಹವಾದರೆ ಅವರ ಆ ದಾಂಪತ್ಯ ಜೀವನ ಅಂತ ಹೇಳುವಂಥದ್ದು ವಿಶೇಷವಾಗಿ ಗಟ್ಟಿಯಾಗಿರುತ್ತದೆ ಅವರಲ್ಲಿ ಒಳ್ಳೆಯದಾದಂಥ ಅನ್ಯೋನ್ಯತೆ ಉಂಟಾಗುತ್ತದೆ ಹಾಗಾಗಿ ಈ ಹಿಂದೆ ನಾವು ಯುಗಾದಿಯನ್ನು ಆಚರಣೆ ಮಾಡಿ ನೋಡಿ ಪ್ರತಿಯೊಂದು ಪರ್ವಕ್ಕೂ ಒಂದೊಂದು ಅದರದ್ದೇ ಆದಂಥ ಒಂದು ಕಾರಣ ಉಂಟು ವಿಶೇಷತೆ ಉಂಟು ಅದು ಕ್ರಮ ಪ್ರಕಾರವಾಗಿ ಈ ಹಬ್ಬ ಹರಿದಿನಗಳು ಬರುವಂಥದ್ದು ಕಳೆದ ಸಮಯದಲ್ಲಿ ನಾವು ಯುಗಾದಿಯನ್ನು ಆಚರಣೆ ಮಾಡಿತು ಯುಗಾದಿ ಅಂದರೆ ಯುಗವು ಆದಿ ಯುಗವು ಪ್ರಾರಂಭವಾದಂಥ ಹಗಲಿನ ಹೊತ್ತೆ ಅದು ಯುಗಾದಿ ಆಯಿತು ಹಾಗೆ ಭಾರತ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಪಡೆಯಿತು ಸ್ವಾತಂತ್ರ್ಯ ಪಡೆದ ಮೇಲೆ ಈ ದೇಶವನ್ನು ಹೇಗೆ ಆಳಬೇಕು ಅದರ ರೀತಿ ನಿಯಮಗಳಿಗೇನು ಕಾನೂನು ಕಟ್ಟಡ ಏನು ಇವೆಲ್ಲವನ್ನು ಸ್ವಾತಂತ್ರ್ಯವು ಪಡೆದ ನಂತರ ಒಂದು ನಿಯಮಾವಳಿಯನ್ನು ರೂಪಿಸಿ ಅದನ್ನು ಜಾರಿಗೆ ತಂದ ದಿನ ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೇವೆ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತೇವೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ಹಾಗೆ ಯುಗದ ಆದಿಯಾದಂಥ ಯುಗಾದಿಯನ್ನು ಆಚರಣೆ ಮಾಡಿದಂತಹ ನಾವು ಇಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾ ಇದ್ದೇವೆ ಏಕೆ ಇದಕ್ಕೆ ಇನ್ನು ವಿಶೇಷವಾದಂಥ ಮಹತ್ವ ಅಂದರೆ ಚತುರ್ಮುಖ ಬ್ರಹ್ಮನು ಯುಗ್ ಈ ಯುಗವನ್ನು ಸೃಷ್ಟಿಸಿದ ನಂತರ ಅನೇಕ ಸೃಷ್ಟಿ ಸಂಕುಲಗಳು ನಿರ್ಮಾಣವಾದ ನಂತರ ಮನುಕುಲಕ್ಕೆ ಸಂಭವಿಸಿದ ಕಟ್ಟುಪಾಡುಗಳನ್ನು ವಿಧಿಸಿ ಉದ್ಘೋಷಿಸಿದಂತಹ ಒಂದು ವಿಶೇಷ ದಿನ ನಾನು ಗಣರಾಜ್ಯೋತ್ಸವವನ್ನು ಹೇಗೆ ನಾವು ಆಚರಣೆ ಮಾಡ್ತೇವೋ ಅದೇ ರೀತಿಯಾಗಿ ಮನುಷ್ಯನಿಗೆ ಬ್ರಹ್ಮದೇವನು ಇವರು ಇದೇ ರೀತಿಯಾದಂಥ ಸಂಪ್ರದಾಯವನ್ನು ಅನುಸರಿಸಿ ಅವರು ಈ ರೀತಿಯಾಗಿ ಬದುಕಬೇಕು ಅಂತೇಳಿ ಒಂದು ನಿಯಮಾವಳಿಗಳನ್ನು ರೂಪಿಸಿ ಅದನ್ನು ಉದ್ಘೋಷಿಸಿದಂತಹ ಈ ವಿಶೇಷ ದಿನ ಅದು ಅಕ್ಷಯ ತೃತೀಯವಾಗಿರುತ್ತದೆ ಅಂತಹ ಪರ್ವಕಾಲವೇ ವೈಶಾಖ ಶುಕ್ಲ ತೃತೀಯ ಅಕ್ಷಯ ತೃತೀಯ ಹಾಗಾದರೆ ಇಂದು ಮಾಡಿದಂತಹ ಸತ್ಕರ್ಮಗಳ ಪುಣ್ಯ ಅಕ್ಷಯವಾದುದು ಆ ಕಾರಣದಿಂದ ಅಕ್ಷಯ ತೃತೀಯಕ್ಕೆ ವಿಶೇಷವಾದಂತಹ ಮಹತ್ವವನ್ನು ನಮ್ಮ ಪ್ರಾಜ್ಞರು ಋಷಿಮುನಿಗಳು ಕಂಡುಕೊಂಡಿದ್ದಾರೆ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ದಿನ ಮಾಡಿದಂಥ ಸತ್ಕರ್ಮಗಳು ಅಕ್ಷಯವಾಗುತ್ತದೆ ಅಂತ ಇದು ಸಾಮಾನ್ಯವಾದಂಥ ನಂಬಿಕೆ ಅದನ್ನೇ ನಾನು ಪ್ರತಿಪಾದನೆ ಮಾಡುವಂಥದ್ದು ಹಾಗೆ ಯಾಕೆ ಅಕ್ಷಯವಾಗುತ್ತದೆ ಅದಕ್ಕೂ ಒಂದು ಕಾರಣ ಅಂತ ಹೇಳುವಂಥದ್ದು ಬೇಕಲ್ಲ ಹಾಗಾದರೆ ಇಂದು ಆಚರಿಸುವ ಧರ್ಮಕಾರಗಳಿಗೆ ಅಕ್ಷಯ ಫಲವಿದೆ ಎಂಬುದಾಗಿ ಬ್ರಹ್ಮದೇವನು ಅಂದು ವರವನ್ನು ಕೊಟ್ಟದ್ದು ಯಾಕಂದರೆ ಜೀವ ಸಂಕುಲವನ್ನು ನಿರ್ಮಾಣ ಮಾಡಿದ ಮುಖ್ಯವಾಗಿ ಮನುಷ್ಯ ಜೀವಿಯನ್ನು ಸೃಷ್ಟಿ ಮಾಡಿದ ಅದಕ್ಕೆ ಬೇಕಾದಂಥ ನಿಯಮಾವಳಿಯನ್ನು ಆತ ರೂಪಿಸಿದ ಮನುಷ್ಯರು ಹೀಗೆ ಬದುಕಬೇಕು ಇದು ಧರ್ಮ ಇದು ಪಾಪ ಈ ರೀತಿಯಾದ ವಿಚಾರವನ್ನು ಕೂಡ ಆತ ತಿಳಿಸಿಕೊಟ್ಟ ಹೀಗೆ ಮಾಡಿದ ಮೇಲೆ ಮನುಕುಲದ ಒಳಿತಿಗಾಗಿ ಮಾನವರ ಶ್ರೇಷ್ಠತೆಗಾಗಿ ಅಲ್ಲಿ ಆತ ಒಂದು ವರವನ್ನು ಕೊಡುವಂಥದ್ದು ಸಾಮಾನ್ಯವಾಗಿ ಒಂದು ತರಗತಿಯಲ್ಲಿ ಕುಳಿತಿದ್ದಂಥ ಮಕ್ಕಳು ವಿಶೇಷವಾದಂಥ ಸಾಧನೆ ಮಾಡಿದರೆ ಅದಕ್ಕೆ ಬೇಕಾದಂಥ ಬಹುಮಾನವನ್ನು ಕೊಡುವಂಥದ್ದು ಇದನ್ನೆಲ್ಲ ನಾವು ಕಾಣ್ತೇವೆ ಅದೇ ರೀತಿ ಈ ಮಾನವರಲ್ಲೂ ಕೂಡ ಅವರು ಶ್ರೇಷ್ಠತೆಗಾಗಿ ಅವರು ವಿಶೇಷತೆಯನ್ನು ಸಾಧಿಸಬೇಕು ಅಂತ ಹೇಳಿ ಅವರು ಶ್ರೇಷ್ಠವಾದಂತಹ ಕಾರ್ಯವನ್ನು ಮಾಡಿದಾಗ ಅದು ಅಕ್ಷಯವಾಗಲಿ ಅವರಿಗೆ ವಿಶೇಷವಾದಂಥ ಪುಣ್ಯವು ಲಭಿಸಲಿ ಎಂಬುದಾಗಿ ಅಲ್ಲಿ ಬ್ರಹ್ಮದೇವನು ವರವನ್ನು ಕೊಟ್ಟ ದಿನ ಈ ದಿನದಂದು ಮಾಡಿದ ಎಲ್ಲ ಒಳ್ಳೆಯದಾದಂಥ ಕಾರ್ಯಗಳಿಗೆ ಅಕ್ಷಯವಾದಂಥ ಫಲ ಉಂಟು ಅಂತ ಬ್ರಹ್ಮದೇವನು ಅಲ್ಲಿ ಅನುಗ್ರಹಿಸಿರುವಂಥ ದಿನ ಹಾಗೆ ಧರ್ಮ ಕಾರ್ಯಗಳಿಗೆ ವಿಶೇಷವಾದ ಅಂದರೆ ಸೂರ್ಯೋದಯದಿಂದ ಇಂದು ರಾತ್ರಿವರೆಗೂ ನಾವು ಯಾವುದೇ ರೀತಿಯಾದಂಥ ಒಳ್ಳೆಯ ಕಾರ್ಯವನ್ನು ಮಾಡುವುದರಿಂದ ನಾವು ಬಹಳಷ್ಟು ವಿಶೇಷವಾದಂಥ ಪುಣ್ಯಮಂತರಾಗಲಿಕ್ಕೆ ಸಾಧ್ಯ ಉಂಟು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಹಾಗಾದರೆ ಇದಕ್ಕೆ ಒಂದು ಉದಾಹರಣೆ ಬೇಕು ಹೇಗೆ ಶ್ರೇಷ್ಠತೆಯನ್ನು ಪಡೆಯಿತು ಅಂತ ಹೇಳಿದರೆ ಹಿಂದೆ ಬಲಿರಾಜನು ಅಂದರೆ ದೈತ್ಯನಾದಂಥ ಬಲಿರಾಜನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವಾನು ದೇವತೆಗಳಿಂದ ವರವನ್ನು ಪಡೆದು ಆತ ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರನಲ್ಲಿ ಯುದ್ಧವನ್ನು ಮಾಡ್ತಾನೆ ಹೀಗೆ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ ದೇವಾನು ದೇವತೆಗಳಿಗೂ ಕೂಡ ಅಲ್ಲಿ ಬಲಿಯ ಎದುರಿನಲ್ಲಿ ನಿಂತು ಯುದ್ಧ ಮಾಡಲಿಕ್ಕೆ ಅಸಾಧ್ಯವಾದಂತಹ ಒಂದು ಸಂದರ್ಭ ದೇವೇಂದ್ರ ಸೋತು ಹೋಗ್ತಾನೆ ಸೋತು ಹೋದ ನಂತರ ಮೇರು ಪರ್ವತದ ಹಿಂದುಗಡೆ ಹೋಗಿ ಆ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಬಲಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಆತ ಅಡಗಿ ಕುಡಿತುಕೊಳ್ತಾನೆ ಆಗ ದೇವತೆಗಳ ಗುರುವಾದಂತಹ ಬೃಹಸ್ಪತಿಯು ತಮ್ಮ ಶಿಷ್ಯಂದಿರಿಗೆ ಅಥವಾ ಸ್ವರ್ಗಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಉಂಟಾಗಬಾರದು ಎಂಬಂತಹ ಸದುದ್ದೇಶದಿಂದ ದೇವಾದಿ ದೇವತೆಗಳನ್ನು ಕರೆಸಿ ಇಂದ್ರನನ್ನು ಬರಮಾಡಿಕೊಂಡು ಹಾಗಾದರೆ ಮತ್ತೆ ನೀವು ಸ್ವರ್ಗವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಮೊದಲೇ ಬ್ರಹ್ಮದೇವನು ಹೊರಕೊಟ್ಟಂತೆ ನೀವು ಅಕ್ಷಯ ತೃತೀಯದಂದು ಜಪ ತಪ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಅಕ್ಷಯವಾದಂತಹ ಪುಣ್ಯವನ್ನು ಗಳಿಸಿ ಮತ್ತೆ ಪುನಃ ದಾನವರಲ್ಲಿ ಯುದ್ಧವನ್ನು ಮಾಡಿದರೆ ನಿಮಗೆ ಜಯವು ಲಭಿಸುತ್ತದೆ ಇದರಿಂದ ನಿಮಗೆ ಶ್ರೇಷ್ಠತೆಯು ಪಡೆಯುತ್ತದೆ ಎಂಬಂತಹ ಸೂಚನೆಯನ್ನು ಕೊಟ್ಟ ಕಾರಣ ಅದನ್ನು ದೇವತೆಗಳಿಂದ ಯಜ್ಞಯಾಗಾದಿಗಳನ್ನು ಈ ದಿನದಂದು ಮಾಡಿಸಿ ಯುದ್ಧವನ್ನು ಮಾಡಿ ಅಲ್ಲಿ ಜಯವನ್ನು ಗಳಿಸಿದಂತಹ ವಿಶೇಷವಾದಂಥ ದಿನ ಇದು ಕಥೆಯನ್ನು ಕೇಳಿ ಆದರೂ ನಾವು ಇಂದು ಸ್ವಲ್ಪ ಪುಣ್ಯ ಕಾರ್ಯಗಳನ್ನು ನಾವು ನಮ್ಮ ಇತರ ಕೆಲಸಗಳನ್ನೆಲ್ಲ ಬದಿಗಿರಿಸಿ ನಾವು ಚಪ್ಪ ತಪ ದೇವತಾ ಕಾರ್ಯ ದಾನ ಧರ್ಮಾದಿಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ನಾವು ಕೂಡ ಶ್ರೇಷ್ಠತೆಯನ್ನು ಪಡೆಯಬಹುದು ಈ ವಿಚಾರವು ಅಂದು ಸ್ಕಂದ ಪುರಾಣದಲ್ಲಿ ನಮಗೆ ಉಲ್ಲೇಖವಿದೆ ಅದನ್ನು ನಾವು ಕಾಣಬಹುದು ಹಾಗೆ ಈ ದಿನ ಚಿನ್ನ ಖರೀದಿಸುವುದು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತೇಳಿದರೆ ಎಲ್ಲರ ತಲೆಯಲ್ಲಿ ಹೋಗಿ ಚಿನ್ನವನ್ನು ಖರೀದಿಸಬೇಕು ಅಂತ ತಲೆಯಲ್ಲಿ ಬರುವುದೇ ಅಷ್ಟೆ ಇವತ್ತು ನಮಗೆ ಚಿನ್ನವನ್ನು ಖರೀದಿಸಲಿಕ್ಕೆ ಪ್ರಶಸ್ತವಾದಂತಹ ದಿನ ಅಂತೇಳಿ ಅದು ಅಲ್ಲಂತೆ ಹೇಳಲಿಕ್ಕೂ ಇಲ್ಲ ಯಾಕಂದರೆ ಯಾವುದೇ ಒಂದು ಆಚರಣೆ ಬರಬೇಕಾದರೆ ಅದಕ್ಕೊಂದು ಸಣ್ಣದಾದಂಥ ಒಂದು ಕಾರಣ ಬೇಕು ಅಥವಾ ಪ್ರಬಲವಾದಂಥ ಕಾರಣವೂ ಇರಬೇಕು ಹಾಗಿದ್ರೆ ಏನು ಅಂತಹ ಕಾರಣ ಅಂತೇಳಿದರೆ ಈ ಪ್ರಪಂಚವನ್ನು ಸೃಷ್ಟಿಸಿದಂತಹ ಬ್ರಹ್ಮ ಅಂದರೆ ಹಿರಣ್ಯ ಅಂತ ಹೇಳುವಂಥದ್ದು ಹಿರಣ್ಯ ಅಂತ ಹೇಳಿದರೆ ಚಿನ್ನ ಹಿರಣ್ಯ ಗರ್ಭ ಅಂತ ಹೇಳಿದರೆ ಬ್ರಹ್ಮ ಹಾಗಾಗಿ ಬ್ರಹ್ಮನು ಚಿನ್ನದ ಪ್ರಿಯನೂ ಆಗಿದ್ದಾನೆ ಹಾಗೂ ಹಿರಣ್ಯ ಗರ್ಭನೂ ಆಗಿದ್ದಾನೆ ಹಾಗಿರುವಾಗ ಇಂದು ಆತನನ್ನು ಭಕ್ತಿ ಮಾಡಿ ಆತನನ್ನು ಸ್ತುತಿಸಿ ನಾವು ಚಿನ್ನವನ್ನು ಖರೀದಿಸಿದರೆ ಅವರಿಗೆ ಮೊದಲೇ ಹೇಳಿದ ಬ್ರಹ್ಮನ ವರವುಂಟು ಅಂತ ಹಾಗಾಗಿ ಅವರು ಮಾಡಿದಂಥ ಈ ಸತ್ಕಾರ್ಯಕ್ಕೆ ಅಥವಾ ಆ ಚಿನ್ನದ ಖರೀದಿಗೂ ಕೂಡ ವಿಶೇಷವಾದಂಥ ಫಲ ಇವತ್ತು ನಾವು ಖರೀದಿಸಿತ್ತು ಅಂತಂದರೆ ಆ ಚಿನ್ನ ಖರೀದಿಯಿಂದ ನಮಗೆ ಅಕ್ಷಯ ಆಗ್ತದೆ ಅಥವಾ ಇನ್ನು ದ್ವಿಗುಣ ಆಗ್ತದೆ ಇನ್ನು ನಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬಂಥ ನಂಬಿಕೆ ಈ ಕಾರಣದಿಂದಲೇ ಬಂತು ಹಾಗಾಗಿ ಅಕ್ಷಯದ ಗರಿಮೆ ಇವತ್ತು ಬಂದಿದೆ ಚಿನ್ನ ಖರೀದಿದಿಗೆ ಅಕ್ಷಯ ತೃತಿ ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಸೂಕ್ತವಾದಂತಹ ದಿನವೇ ಆಗಿದೆ ಹಾಗೆ ನಮ್ಮಲ್ಲಿ ಒಂದು ಅನ್ನಪ್ರಾಶನ ಮಾಡುವುದು ಉಂಟು ಮಕ್ಕಳಿಗೆ ಒಂದು ಅನ್ನವನ್ನು ಕೊಡುವಂಥದ್ದು ಅದಕ್ಕೊಂದು ಸೂಕ್ತವಾದ ಒಳ್ಳೆಯ ದಿನ ಅಂತ ಹೆಚ್ಚಾಗಿ ನವರಾತ್ರಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪುರೋಹಿತರಲ್ಲಿ ದಿನವನ್ನು ಕೇಳಿ ಮಾಡುವಂಥದ್ದು ಆದರೆ ಇಂದು ಚಿನ್ನವನ್ನು ತೆಗೆದುಕೊಂಡು ಅದನ್ನು ಏನು ಕಲ್ಲಿನಲ್ಲಿ ಉಜ್ಜಿ ಅದನ್ನು ಮಕ್ಕಳಿಗೆ ಹಚ್ಚುವಂಥ ಕ್ರಮವಿದೆ ಅದನ್ನು ಅನ್ನಪ್ರಾಶನ ಅಂತೇಳಿ ಹಾಗಾಗಿ ಇವತ್ತು ಆ ರೀತಿಯಾದಂಥ ಕ್ರಮವನ್ನು ನಾವೇನಾದರೂ ಆಚರಣೆಗೆ ಮಾಡಿದರೆ ಅದನ್ನು ಮಾಡಿ ತುಂಬಾದರೆ ಆ ಮಕ್ಕಳಿಗೆ ಆ ನಾಲಿಗೆಯಲ್ಲಿ ಚುರುಕು ಅಂತೇಳುವಂಥದ್ದು ಬುದ್ಧಿ ಚುರುಕು ಉಂಟಾಗುವಂಥದ್ದು ಮತ್ತು ಈ ಪುಣ್ಯ ಫಲವು ಅದಕ್ಕೆ ಸೇರಿಕೊಂಡು ವಿಶೇಷವಾದಂಥ ಅಂತ ಅಂತೇಳುವಂಥದ್ದು ಕೂಡ ಈ ಅಕ್ಷಯ ತೃತೀಯದಂದು ನಾವು ಅದನ್ನು ಗಮನಿಸಬಹುದು ಇಂದು ಚಿನ್ನವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಇಂದು ಖರೀದಿಸುವುದು ಮುಖ್ಯವಲ್ಲ ಇಂದು ಚಿನ್ನವನ್ನು ದಾನ ಮಾಡುವುದು ಅತ್ಯಂತ ಪ್ರಾಮುಖ್ಯವಾದಂಥ ವಿಚಾರ ನಾವೇನಾದರೂ ಸಾಲ ಮಾಡಿ ಚಿನ್ನವನ್ನು ಖರೀದಿಸಿದರೆ ನಾವು ನೆನಪಿಟ್ಟುಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಈ ಸಾಲ ಅಂತ ಹೇಳುವಂಥದ್ದು ದಾರಿದ್ರ್ಯವಾದ ಸೂಚನೆ ಹಾಗಾಗಿ ಇಂತಹ ಒಂದು ಪುಣ್ಯಕಾಲದಲ್ಲಿ ನಾವು ಸಾಲವನ್ನು ಮಾಡಿ ವಿಶೇಷವಾಗಿ ಚಿನ್ನವನ್ನು ಖರೀದಿಸಿದರೆ ಅಂಥವರು ಮುಂದೆ ದಾರಿದ್ರತೆಯನ್ನು ಪಡಿತಾರೆ ಹಾಗಾಗಿ ಯಾರು ಕೂಡ ಚಿನ್ನವನ್ನು ಸಾಲ ಮಾಡಿ ಎಂದು ಖರೀದಿಸಬಾರದು ಏನಾದರೂ ಅವರ ಶಕ್ತಿಗೆ ಅನುಗುಣವಾಗಿ ಚಿನ್ನವನ್ನು ಕರಿಗೆ ಖರೀದಿಸಿದರೆ ಅವರಿಗೆ ಶ್ರೇಷ್ಠತೆ ಉಂಟಾಗ್ತದೆ ಅದು ಒಳ್ಳೆಯದೇ ಆಗುತ್ತದೆ ಹಾಗೆ ಈ ಬಡತನ ಮತ್ತು ಶ್ರೀಮಂತಿಕೆ ಅಂತ ಹೇಳುವಂಥದ್ದು ಅದು ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಒಂದು ದಿನ ಬಡವನಾಗಿರ್ತಾನೆ ಒಂದು ದಿನ ಶ್ರೀಮಂತನಾಗಿರ್ತಾನೆ ಇದೆಲ್ಲವೂ ನಾವು ಇಂದಿನ ವಿದ್ಯಮಾನಗಳಲ್ಲಿ ನಾವು ಕಾಣುವಂಥದ್ದು ಹಿಂದೆಯೂ ಇಂದು ಮುಂದೆಯೂ ಇವೆಲ್ಲವೂ ಇದ್ದದ್ದೇ ಹಾಗಾದರೆ ಈ ಬಡವ ಮತ್ತು ಶ್ರೀಮಂತ ಅಂತ ಹೇಳುವ ಆಗುವಂಥದ್ದು ಅದು ಯಾವ ಕಾರಣದಿಂದ ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ದಾನದ ಫಲದಿಂದ ಆತ ಬಡವ ಶ್ರೀಮಂತ ಅಂತ ಆಗ್ಬಹುದು ಇಂತಹ ಪರ್ವಕಾಲಗಳಲ್ಲಿ ಆತ ವಿಶೇಷವಾದಂತಹ ದಾನಗಳನ್ನು ಮಾಡಿತು ಅಂತಾದರೆ ಆ ಪುಣ್ಯ ಫಲದಿಂದ ಆತ ಮುಂದಿನ ಜನ್ಮದಲ್ಲಿ ಆತ ಶ್ರೀಮಂತನಾಗಿ ಜನಿಸುತ್ತಾನೆ ಇದು ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ನಾವು ಋಷಿ ಮುನಿಗಳು ಹೇಳಿದಂಥ ಮಾತು ಸ್ಮೃತಿಯು ಕೂಡ ಅದನ್ನೇ ಹೇಳುತ್ತದೆ ಅದನ್ನೇ ಶಾಸ್ತ್ರಗಳು ಹೇಳುತ್ತದೆ ಸ್ವರ್ಣದಾನ ಅಂತ ಹೇಳುವಂಥದ್ದು ಪಾಪದ ರಾಶಿಯನ್ನು ಸುಡುವ ಅಗ್ನಿ ಎಂದಿದೆ ನಮ್ಮ ಯಾವುದೇ ರೀತಿಯಾದಂತಹ ಪಾಪಗಳು ಇದ್ದರೂ ಕೂಡ ಒಂದು ಸಣ್ಣ ತುಂಡು ಸ್ವರ್ಣವನ್ನು ದಾನ ಮಾಡಿತ್ತು ಅಂತಾದರೆ ನಮ್ಮ ಪಾಪಗಳೆಲ್ಲವೂ ಕರಗಿ ಹೋಗುತ್ತದೆ ಅದಕ್ಕೆ ಇಂದು ವಿಶೇಷವಾದಂತಹ ದಿನ ಎಂದು ಸ್ಮೃತಿಯು ಅಲ್ಲಿ ಉಲ್ಲೇಖ ಮಾಡಿದೆ ಇಂದು ಮಾಡುವ ಸ್ವರ್ಣದಾನಕ್ಕೆ ಶಾಸ್ತ್ರಗಳಲ್ಲಿ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹಾಗೆ ನಾವು ಆಗಲೇ ಹೇಳಿದಾಗೆ ಯಾವತ್ತೂ ಕೂಡ ಸಾಲ ಮಾಡಿ ಚಿನ್ನವನ್ನು ಖರೀದಿಸಲೂಬಾರದು ಅದನ್ನು ದಾನವೂ ಕೊಡಬಾರ್ದು ಹಾಗಾದರೆ ಮನುಷ್ಯನಲ್ಲಿ ಒಂದು ಆಸೆ ಬರ್ತದೆ ಅಥವಾ ಒಂದು ಅಭಿಪ್ರಾಯ ಬರ್ತದೆ ಹಾಗಾದರೆ ಇಂದು ಚಿನ್ನವನ್ನೇ ದಾನ ಮಾಡಬೇಕಾ ಬಡವರಾದವರು ಚಿನ್ನವನ್ನು ಇಟ್ಟುಕೊಳ್ಳುವುದೇ ಕಷ್ಟ ಹಾಗಿರುವಾಗ ಚಿನ್ನವನ್ನು ಖರೀದಿಸುವುದಾಗಲಿ ಅಥವಾ ದಾನವನ್ನು ಮಾಡುವುದಾಗಲಿ ಹೇಗೆ ಸಾಧ್ಯ ಇದು ಬಹಳ ಕಷ್ಟ ಹಾಗಾದರೆ ಈ ದಾನ ಅಂತ ಹೇಳುವಂಥದ್ದು ಒಂದು ಕರ್ಮಯೋಗದಲ್ಲಿ ಒಂದು ಮಾತು ಬರ್ತದೆ ದಾನವೆಂಬುದು ಕೇವಲ ಭೌತಿಕ ವಸ್ತುಗಳನ್ನು ಮಾತ್ರ ನೀಡುವುದಲ್ಲ ಅಥವಾ ಅದು ಶ್ರೀಮಂತರಿಗೆ ಮಾತ್ರವೇ ಅನ್ವಯಿಸುವುದಲ್ಲ ಬಡವರೂ ಕೂಡ ದಾನವನ್ನು ಮಾಡಬೇಕು ಅಂತ ಹಾಗಾದರೆ ಹೇಗೆ ಬಡವರು ದಾನ ಮಾಡ್ಬೋದು ನೋಡಿ ಇಂದಿನ ಪರ್ವಕಾಲದಲ್ಲಿ ಚಿನ್ನವನ್ನು ದಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾದರೆ ಒಂದು ಅರಸಿನ ಕೊಂಬನ್ನು ಹಿಡಿದುಕೊಂಡು ಅದನ್ನು ಖರೀದಿಸ್ಬೋದು ಯಾಕಂದರೆ ಖರೀದಿ ಮಾಡಿದರೂ ನಮಗೆ ಅಕ್ಷಯವಾಗುತ್ತದೆ ದಾನ ಮಾಡಿದರೂ ದಾನದ ಫಲ ಅಂತ ಹೇಳುವಂಥದ್ದು ಅಕ್ಷಯವಾಗ್ತದೆ ಹಾಗಾಗಿ ಮುಂದಿನ ಜನ್ಮಕ್ಕೆ ನೀವೇನಾದರೂ ಒಳಿತನ್ನು ಇಟ್ಟುಕೊಳ್ಬೇಕು ಅಂತಾದರೆ ಪುಣ್ಯವು ಅಕ್ಷಯವಾಗಬೇಕಂತಾದರೆ ದಾನ ಮಾಡುವಂಥದ್ದು ಈ ಜನ್ಮದಲ್ಲಿ ಲೌಕಿಕವಾಗಿ ನಿಮಗೆ ಶ್ರೇಯಸ್ಸನ್ನು ಪಡಿಬೇಕು ಅಂತಿದ್ದರೆ ಖರೀದಿಯನ್ನು ಮಾಡುವಂಥದ್ದು ಇದು ಎರಡೇ ವಿಚಾರ ಹಾಗಿರುವಾಗ ನೀವು ಪುಣ್ಯವನ್ನು ಗಳಿಸುವುದಕ್ಕಾಗಲಿ ಅಥವಾ ಈ ಲೌಕಿಕವಾದಂಥ ಸುಖವನ್ನು ಅನುಭವಿಸಲಿಕ್ಕಾಗಲಿ ಕೇವಲ ಚಿನ್ನವನ್ನೇ ಖರೀದಿಸಬೇಕು ಅಂತಿಲ್ಲ ದಾನ ಮಾಡಬೇಕು ಅಂತಲೂ ಇಲ್ಲ ಹಾಗಾದರೆ ಒಂದು ಅರಸಿನ ಕೊಮ್ಮನ್ನು ನೀವು ಖರೀದಿಸಲಬಹುದು ದಾನವು ಮಾಡಬಹುದು ಹಾಗಾದರೆ ಏನು ಈ ಅರಸಿನ ಕುಂಬ ಕೊಂಬಿನ ಅಥವಾ ಅರಸಿನದ ಶ್ರೇಷ್ಠತೆ ಅಂದರೆ ಅರಸಿನ ಅಂತೇಳುವಂಥದ್ದು ಈ ಆತ್ಮಕಾರಕನಾದಂಥ ಪ್ರತ್ಯಕ್ಷನಾದಂಥ ದೇವರ ಪ್ರತಿರೂಪವಾದಂಥ ಆ ಸೂರ್ಯನಿಗೆ ಪ್ರಿಯವಾದಂಥ ವಿಚಾರವಾಗಿದೆ ಹಾಗೆ ಅರಸಿನ ಖರಿದಿಗೂ ಇದು ಶ್ರೇಷ್ಠತೆಗಿದೆ ಇದು ಸೂರ್ಯನ ಸಂಕೇತವಾಗಿದೆ ಹಾಗೂ ಕ್ಷೌರ್ಯ ಮನುಷ್ಯನಿಗೆ ಶೌರ್ಯವನ್ನು ಉಂಟಾಗುತ್ತದೆ ಮತ್ತು ಫಲವತ್ತತೆಯನ್ನು ನೀಡುತ್ತದೆ ಅವನ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವನಿಗೆ ಶ್ರೇಷ್ಠತೆ ಇದರಿಂದ ಉಂಟಾಗುತ್ತದೆ ಹೀಗೆ ಇನ್ನು ಉಪ್ಪು ಉಪ್ಪು ಅಂತ ಹೇಳುವಂಥದ್ದು ಅದಕ್ಕೆ ಬೆಲೆಯೇ ಇಲ್ಲ ಅಂತ ಹೇಳುವ ಮನಸ್ಥಿತಿ ಹಾಗಿರುವಾಗ ಉಪ್ಪನ್ನು ಖರೀದಿಸಬಹುದು ದಾನವನ್ನು ಕೊಡಬಹುದು ಹಾಗಾದರೆ ಯಾಕೆ ಈ ಉಪ್ಪಿಗೆ ಶ್ರೇಷ್ಠತೆ ಅಂದರೆ ಈ ಸಮುದ್ರದಲ್ಲಿ ಸಿಗುವಂತಹ ಈ ಲವಣ ಉಪ್ಪು ಇಲ್ಲಿ ಸಮುದ್ರದಲ್ಲಿ ಆವಿರ್ಭವಿಸಿದಂಥ ಹುಟ್ಟಿದಂತಹ ಲಕ್ಷ್ಮೀದೇವಿಗೆ ದೇವಿಗೆ ಕೂಡ ಇದು ಅತ್ಯಂತ ಪ್ರಿಯವಾಗಿದೆ ಈಕೆ ಕೇವಲ ಚಿನ್ನವನ್ನು ಮಾತ್ರ ಪ್ರೀತಿ ಮಾಡುವುದಲ್ಲ ಹಾಗಾಗಿ ಈಕೆ ಸಮುದ್ರದಿಂದ ಉದ್ಭವಿಸಿದಂತಹ ದೇವತೆಯಾದ್ದರಿಂದ ಆಕೆಯ ಪ್ರೀತಿಗಾಗಿ ಅದನ್ನು ದಾನ ಮಾಡುವುದರಿಂದ ಮನುಷ್ಯನಿಗೆ ಶ್ರೇಷ್ಠತೆ ಉಂಟಾಗುತ್ತದೆ ಹಾಗೆ ತುಳಸಿ ಗಿಡ ನಡಲು ಇಂದು ಪ್ರಶಸ್ತವಾದಂಥ ದಿನ ನಮಗೇನಾದರೂ ನಾವು ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಒಂದು ತುಳಸಿ ಗಿಡವನ್ನು ನಡಲಿಕ್ಕೆ ಇಂದು ಅತ್ಯಂತ ಪ್ರಶಸ್ತವಾದಂಥ ದಿನ ಹಾಗೆ ನಮಗೆಲ್ಲರಿಗೂ ದೇವರಿಗೂ ಪ್ರಿಯವಾದಂಥ ಮಲ್ಲಿಗೆ ಈ ಮಲ್ಲಿಗೆ ಹೂವನ್ನು ನಾವು ತಂದು ಅದನ್ನು ದೇವರ ಮೇಲಿಟ್ಟು ಪೂಜಿಸಿ ಆ ಪೂಜಿಸಿದಂತಹ ಒಂದು ಮಲ್ಲಿಗೆಯನ್ನು ನಾವು ನಮ್ಮ ಚಿನ್ನದ ಅಂದರೆ ನಾವು ಸಂಪತ್ತನ್ನು ಇಡುವ ಕಡೆಯಲ್ಲಿ ಇಟ್ಟಾಗ ಆಗ ಆ ಸಂಪತ್ತು ಅಂತ ಹೇಳುವಂಥದ್ದು ಅಲ್ಲಿ ವೃದ್ಧಿಯಾಗುತ್ತದೆ ಯಾಕಂದರೆ ಇದೆ ಒಂದು ಮಲ್ಲಿಗೆಯನ್ನು ಖರೀದಿಸಲಿಕ್ಕೆ ಅಥವಾ ನಮ್ಮ ತೋಟದಲ್ಲೇ ಒಂದು ಪುಷ್ಪವನ್ನು ಖರೀದಿಸಿ ಅಥವಾ ತಂದು ಅದನ್ನು ನಾವು ಅರ್ಚನೆ ಮಾಡಿದರೆ ಇದರಿಂದ ನಾವು ಶ್ರೇಷ್ಠತೆಯನ್ನು ಪಡಿಬೋದು ಸಂಪತ್ತನ್ನು ಪಡಿಲಿಕ್ಕೆ ಸಾಧ್ಯ ಉಂಟು ಹಾಗೆ ಹಣ್ಣುಗಳನ್ನು ದಾನ ಮಾಡಬಹುದು ಏನು ಹಣ್ಣನ್ನು ಮನೆಗೆ ಖರೀದಿ ಮಾಡಿಯೇ ತರಬೇಕು ಅಂತಿಲ್ಲ ಹಾಗಾದರೆ ನಮ್ಮ ಈ ಪರಿಸರದಲ್ಲಿ ತೆಗುವಂಥ ಹಣ್ಣುವನ್ನೇ ನಾವು ದಾನವನ್ನು ಮಾಡಿದರೆ ಅಥವಾ ಅದನ್ನು ದೇವರಿಗೆ ಸಮರ್ಪಿಸುತ್ತಂತಾದರೆ ಆಗ ಮನುಷ್ಯನ ಆರೋಗ್ಯ ವೃದ್ಧಿ ಆಗುತ್ತದೆ ಯಾಕಂದರೆ ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಸಂಪತ್ತಿಗೇನು ಕೊರತೆ ಇಲ್ಲ ಎಲ್ಲ ಅನುಕೂಲತೆಗಳು ಕೂಡ ಮನುಷ್ಯನಿಗೆ ಹೀಗಿದೆ ಆದರೆ ಆರೋಗ್ಯ ಅಂತ ಹೇಳುವಂಥದ್ದು ಇಲ್ಲ ಹಾಗಾದರೆ ಯಾರಾದರೂ ಆರೋಗ್ಯ ನಮಗೆ ಸಿದ್ಧಿಸಬೇಕು ಆರೋಗ್ಯವಂತರಾಗಬೇಕು ವಂತರಾಗಬೇಕು ಅಂತ ಇದ್ದರೆ ಹಣ್ಣನ್ನು ಇಂದು ದಾನ ಮಾಡುವುದರಿಂದ ಬಹಳ ಶ್ರೇಷ್ಠತೆಯನ್ನು ಪಡೆಯಬಹುದು ಆರೋಗ್ಯ ವೃದ್ಧಿಯನ್ನು ಕಾಣಬಹುದು ಹಾಗೆ ಮುಖ್ಯವಾಗಿ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದಂತಹ ದಾನ ಅಂತ ಹೇಳುವಂಥದ್ದು ಅನ್ನದಾನ ಈ ದಿನದಂದು ಅನ್ನವನ್ನು ದಾನ ಮಾಡಿದರೆ ಅವರಿಗೆ ಪುನರ್ಜನ್ಮದಲ್ಲೂ ಕೂಡ ಅಲ್ಲಿ ಅನ್ನಕ್ಕೆ ದಾರಿದ್ರೆ ಅಂತ ಹೇಳುವಂಥದ್ದು ಬರುವುದಿಲ್ಲ ಮತ್ತೊಂದು ಜನ್ಮ ಉಂಟು ಅಂತಾದರೆ ಅವರೇ ಮತ್ತು ಧನವಂತರಾಗ್ತಾರೆ ಅನ್ನಕ್ಕೆ ಅವರಿಗೆ ಯಾವತ್ತೂ ಕೊರತೆ ಉಂಟಾಗುವುದಿಲ್ಲ ಹಾಗೆ ಸಂಪತ್ತು ಕೂಡ ಅವರಿಗೆ ವೃದ್ಧಿಯಾಗುತ್ತದೆ ಮಜ್ಜಿಗೆಯನ್ನು ದಾನ ಮಾಡುವುದರಿಂದ ಮಜ್ಜಿಗೆಯನ್ನು ಕೊಡುವುದರಿಂದ ಅರುವತ್ತು ನಾಲ್ಕು ವಿದ್ಯೆಗಳಲ್ಲಿ ಅವನಿಗೆ ಲಭ್ಯವಿರುವ ಅಥವಾ ಅವನಿಗೆ ಆ ಸಂದರ್ಭದಲ್ಲಿ ಬೇಕಾದಂತಹ ವಿದ್ಯೆಗಳು ಅವನಿಗೆ ಸಲೀಸಾಗಿ ಅಲ್ಲಿ ಲಭಿಸುತ್ತದೆ ಇದರಿಂದ ಶ್ರೇಷ್ಠತೆ ಉಂಟಾಗುತ್ತದೆ ಇನ್ನು ಹಾಸಿಗೆ ದಾನವನ್ನು ಮಾಡಬಹುದು ಹಾಸಿಗೆ ದಾನ ಮಾಡುವಂಥ ಕ್ರಮ ಉಂಟು ಹಾಗಾದರೆ ಏನು ಹಾಸಿಗೆ ದಾನ ಅದು ಈ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಮತ್ತು ಅವಶ್ಯಕವಾದದ್ದು ಯಾಕಂದರೆ ಹಾಸಿಗೆ ದಾನ ಮಾಡುವುದರಿಂದ ದಾಂಪತ್ಯ ಸುಖ ಅಂತೇಳುವಂಥದ್ದು ಲಭಿಸುತ್ತದೆ ಹಾಗೆ ಜೀವನದ ಉದ್ದಕ್ಕೂ ಆತ ಸುಖವನ್ನೇ ಪಡಿತಾನೆ ಸುಖ ಸಮೃದ್ಧಿ ಅಂತೇಳುವಂಥದ್ದು ಆತನ ಜೀವನದಲ್ಲಿ ಕಾಣಬಹುದು ಹೀಗೆ ಮುಂದೆ ಭೂದಾನ ಗೋದಾನ ಸುವರ್ಣದಾನ ಹೀಗೆ ಅನೇಕ ರೀತಿಯಾದಂತಹ ದಾನಗಳನ್ನು ಮಾಡಬಹುದು ಈ ಅಕ್ಷಯ ತೃತೀಯದಂದು ಯಾರಿಗಾದರೂ ಬಹಳಷ್ಟು ಅನುಕೂಲತೆ ಉಂಟಾದರೆ ಅವರು ಸುವರ್ಣ ದಾನವನ್ನು ಮಾಡುವುದರಿಂದ ಬಹಳ ಶ್ರೇಷ್ಠತೆಯನ್ನು ಪಡಿಬೋದು ಹಾಗೆ ಅಕ್ಷಯ ತೃತೀಯವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಯಾಕಂದರೆ ನಾವು ದಾನವನ್ನು ಮಾಡುವುದು ಯಾಕೆ ಅಥವಾ ಅಕ್ಷಯ ತೃತೀಯ ಅಂದರೆ ಏನು ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ನಮಗೊಂದು ಮನಸ್ಸಿನಲ್ಲಿ ಆಸಕ್ತಿ ಬರ್ತದೆ ಹಾಗಾದರೆ ಈ ಅಕ್ಷಯ ತೃತೀಯವನ್ನು ನಾವು ಹೇಗೆ ಆಚರಣೆ ಮಾಡಬಹುದು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತೇಳುವ ಪುಣ್ಯ ಕ ಕಾರ್ಯವನ್ನು ನಾವು ಸಾಮೂಹಿಕವಾಗಿ ಆಚರಣೆ ಮಾಡುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ ಅಥವಾ ಮನೆಗಳಲ್ಲಾಗಲಿ ವೈಯಕ್ತಿಕವಾಗಲಿ ಒಂದು ವಿಶೇಷವಾದಂಥ ವಿಜೃಂಭಣೆಯಿಂದ ಆಚರಿಸುವಂಥದ್ದು ನಾವು ಕಾಣ್ತಾ ಇಲ್ಲ ಆದರೂ ಕೂಡ ಇದೊಂದು ವಿಶೇಷವಾದಂಥ ಪರ್ವ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು ಹಾಗಾದರೆ ಯಾರಾದರೂ ಇದನ್ನು ಹೇಗೆ ಆಚರಣೆ ಮಾಡಬೇಕು ಅದನ್ನು ಅದರಲ್ಲಿ ನಾವು ಹೇಗೆ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದಾದರೆ ಅಂದು ನಾವು ಪ್ರಾತಃಕಾಲದಲ್ಲಿ ಎದ್ದು ಅಲ್ಲಿ ಸಂಕಲ್ಪಪೂರ್ವಕವಾಗಿ ಯಾಕಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವುದಿದ್ದರೂ ಅಲ್ಲೊಂದು ಸಂಕಲ್ಪ ಅಂತ ಹೇಳುವಂಥದ್ದು ಉಂಟು ನಾನು ಇಂಥ ಕಾರ್ಯವನ್ನು ಮಾಡುತ್ತೇನೆ ಅಂತ ಹೇಳುವಂಥದ್ದು ಮೊದಲೇ ನಾವು ನಿರ್ಣಯವನ್ನು ಮಾಡಿಕೊಳ್ಳುವಂಥದ್ದು ಆ ನಿರ್ಣಯವನ್ನು ಮಾಡಿಕೊಂಡು ನಾವು ಸಿದ್ಧತೆಯನ್ನು ಮಾಡಿಕೊಂಡು ಇದ್ದಾಗ ಅದನ್ನು ನಾವು ಸುಲಲಿತವಾಗಿ ನಿರ್ವಿಘ್ನವಾಗಿ ಅದನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ ಹಾಗೆ ಅಂದು ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ಗಂಗಾ ನದಿಗೆ ಹೋಗಿ ಅಲ್ಲಿ ಗಂಗೆಯನ್ನು ಪೂಜಿಸಿ ಅಲ್ಲಿ ಸ್ನಾನವನ್ನು ಮಾಡಬೇಕು ನಮ್ಮ ಮನಸ್ಸಿಗೆ ಬರ್ಬೋದು ಹಾಗಾದರೆ ನಮಗೆ ಯಾರಿಗೂ ಕೂಡ ಆ ಗಂಗಾ ನದಿಯ ಲಭ್ಯ ಆಗೋದು ಆ ಸನ್ನಿಧಿ ಅಂತ ಹೇಳುವಂಥ ನಮಗೆ ಸಿಗುವುದಿಲ್ಲ ಅಂತ ಅಂತಹವರು ಅಲ್ಲಿ ವೈಶಾಖಿ ಶುಕ್ಲಪಕ್ಷೇತು ತೃತೀಯಾಯಂ ತಥೈವಚ ಗಂಗಾತೋಯೇ ತೋಯೇ ನರಹ ಸ್ನಾತ್ವ ಮುಚ್ಚತೆ ಸರ್ವಕಿಲ್ ಬಿಷೆಂ ಈ ಮಂತ್ರವನ್ನು ಹೇಳಿಕೊಂಡು ಅಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಗಂಗೆಯನ್ನು ಆವಾಹನೆಯನ್ನು ಮಾಡಿ ಗಂಗೆಯನ್ನು ಆರಾಧಿಸಿ ಅಲ್ಲಿ ನಾವು ಸ್ನಾನವನ್ನು ಮಾಡಬೇಕು ಹಿಂದೆ ಹಾಗೆ ಪಿತೃಗಳ ಕರ್ಮವನ್ನು ಅಂದರೆ ಅಲ್ಲಿ ಆ ಸ್ನಾನ ಆದ ನಂತರ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಯಾಕಂದರೆ ನಾವು ಯಾವುದೇ ಒಂದು ಪುಣ್ಯಕಾರವನ್ನು ಮಾಡುವುದರೂ ಅದು ನಮಗೆ ಸಿದ್ಧಿಸಬೇಕಾದರೆ ನಾವು ಪಿತೃಗಳಿಗೆ ಅಲ್ಲಿ ತರ್ಪಣವನ್ನು ಕೊಡುವ ಮೂಲಕ ಅವರನ್ನು ಸ್ಮರಿಸುವುದ ಮೂಲಕ ಅಲ್ಲಿ ಪಿತೃಗಳಿಗೂ ಅಲ್ಲಿ ಒಂದು ಪುಣ್ಯದ ಅಂಶವನ್ನು ಕೊಡುವಂಥದ್ದು ಅವರಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡುವಂಥದ್ದು ಇದರಿಂದ ನಾವು ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಹಾಗೆಯೇ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಆಮೇಲೆ ಆ ದಿನ ಕೃಷ್ಣ ಪೂಜೆಗೆ ವಿಶೇಷವಾದಂತಹ ಒಂದು ಉಂಟು ಹಾಗೆ ಅಲ್ಲಿ ಲಕ್ಷ್ಮೀನಾರಾಯಣರನ್ನು ಪೂಜಿಸುವಂಥದ್ದು ಕೃಷ್ಣನನ್ನು ಪೂಜಿಸುವಂಥದ್ದು ಅಂದಿನ ಮುಖ್ಯವಾದಂಥ ಪೂಜೆಯ ಕ್ರಮ ಯಾಕಂದರೆ ಪೂಜಾ ವಿಧಾನ ಅಂತ ಹೇಳುವಂಥದ್ದು ಪೂಜೆ ಮಾಡುವವರಿಗೆ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಕೃಷ್ಣನ ಪೂಜನೆಯನ್ನು ಇಷ್ಟ ದೇವರ ಪೂಜೆಯನ್ನು ಅಲ್ಲಿ ಮಾಡಿದ ನಂತರ ಅಲ್ಲಿ ದಾನಗಳನ್ನು ಮಾಡುವುದು ಯಾಕಂದರೆ ಅಕ್ಷಯ ತೃತೀಯದಲ್ಲಿ ಮುಖ್ಯವಾದಂತಹ ಅಂಗವೇ ದಾನವನ್ನು ಮಾಡುವಂಥದ್ದು ದಾನಕ್ಕೆ ಈ ದಿನ ಅಂತೇಳುವಂಥದ್ದು ಬಹಳ ಪ್ರಾಶಸ್ತ್ಯ ಯಾಕಂದರೆ ನಾವು ಮಾಡಿದಂಥ ದಾನ ಅಕ್ಷಯವಾದಂಥ ಫಲ ಕೊಡಬೇಕಾದರೆ ಇವತ್ತೇ ದಾನ ಮಾಡಬೇಕು ಹೀಗೆ ದಾನವನ್ನು ಮಾಡುವಂಥದ್ದು ಸಾಧ್ಯ ಆದರೆ ಒಂದು ಸಾವಿರ ಗಾಯತ್ರಿ ಜಪವನ್ನು ಮಾಡಿದರೆ ಅದು ಅಕ್ಷಯವಾದಂತಹ ಫಲವನ್ನು ನೀಡುತ್ತದೆ ವಿಶೇಷವಾದಂತಹ ನಮಗೆ ಶಕ್ತಿಯನ್ನು ನೀಡುವಂಥದ್ದು ಇದಾದ ನಂತರ ಮಧ್ಯಾಹ್ನದ ನಂತರ ಭಾಗವತ ಶ್ರವಣ ಭಾಗವತವನ್ನು ಹೇಳುವುದೂ ಆಗ್ಬೋದು ಅಥವಾ ಕೇಳುವುದೂ ಆಗ್ಬೋದು ಇದರಿಂದ ಶ್ರೇಷ್ಠತೆಯನ್ನು ಪಡೆಯಬಹುದು ಮತ್ತು ನಾನು ಆಗಲೇ ಹೇಳಿದೆ ಪರಶುರಾಮರು ಹುಟ್ಟಿದಂತಹ ಈ ದಿನ ಪರಶುರಾಮರನ್ನು ಪೂಜೆ ಮಾಡಲಿಕ್ಕೆ ಇಂದು ವಿಶೇಷವಾದಂತಹ ದಿನ ಆಗ್ತದೆ ತದನಂತರ ಪಾರಾಯಣ ತರ್ಪಣ ದಾನ ಇತ್ಯಾದಿ ಪೂಜೆಗಳನ್ನು ಮಾಡಿ ಇಂದು ನಾವು ಆ ವ್ರತವನ್ನು ಆಚರಣೆ ಮಾಡ್ಬೋದು ಹಾಗೆ ವಿಶೇಷವಾಗಿ ಭಗವತ್ ಚಿಂತನೆ ಭಜನೆ ಸಂಕೀರ್ತನೆ ಇತ್ಯಾದಿಗಳನ್ನು ಮಾಡಿ ನಾವು ವಿಶೇಷವಾದಂತಹ ದೇವರ ಕೃಪೆಗೆ ನಾವು ಪಾತ್ರ ಸಾಧ್ಯ ಉಂಟು ಹಾಗಾದರೆ ನಾನು ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಅಂದರೆ ನಾವು ವೃತ್ತವನ್ನು ಮಾಡುವ ಮುಂಚೆ ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಹಾಗಾದರೆ ಯಾಕೆ ಈ ಗಂಗಾ ಸ್ನಾನಕ್ಕೆ ಇಂದು ಉಂಟು ಅಂತ ಯಾರಿಗಾದರೂ ಮನಸ್ಸಿನಲ್ಲಿ ಆ ಸಂಶಯ ಅಂತ ಬಂದರೆ ಅಥವಾ ಆ ಪ್ರಶ್ನೆ ಅಂತ ಹೇಳುವಂಥದ್ದು ಬಂದರೆ ಯಾಕೆ ಅಂದರೆ ಸ್ವರ್ಗದಲ್ಲಿ ಇರುವಂಥ ಮಾತೆ ಈ ದಿನದಂದು ಭೂಮಿಗೆ ಇಳಿದಂತಹ ವಿಶೇಷವಾದ ದಿನ ಅಂದರೆ ಪ್ರತಿಯೊಂದು ಈ ಅಕ್ಷಯ ತೃತೀಯದಂದು ಅನೇಕ ವಿಶೇಷ ಘಟನೆಗಳು ನಡೆದಿವೆ ತ್ರೇತಾಯುಗ ಪ್ರಾರಂಭವಾದ ದಿನವೂ ಇವತ್ತೇ ಆಗಿದೆ ಹಾಗೆ ಹಾಗಾದರೆ ಗಂಗೆ ಯಾಕೆ ಇವತ್ತು ಬಂದಳು ಇಂದಿನ ದಿನ ಏನು ಅಂದರೆ ಹಿಂದೆ ಕಾಲೇಯ ದಾನವರು ಅಂತ ಇದ್ದರು ಆ ಕಾಲೇಯ ದಾನವರು ದೇವತೆಗಳಿಗೂ ಬ್ರಾಹ್ಮಣರಿಗೂ ಭೂಮಿಯಲ್ಲಿದ್ದ ಜನರಿಗೂ ತೊಂದರೆಯನ್ನು ಕೊಡ್ತಿದ್ರು ಯಜ್ಞ ಯಾಗಾದಿಗಳು ಆಗದಂತೆ ತಡೆಯುತ್ತಿದ್ರು ಯಜ್ಞ ಯಾಗಾದಿಗಳು ನಡೆಯದಿದ್ದರೆ ಅಲ್ಲಿ ದೇವತೆಗಳಿಗೆ ಹವಿಸ್ ಅಂತ ಹೇಳುವಂಥದ್ದು ಸಿಗ್ತಿರಲಿಲ್ಲ ಇದರಿಂದ ಕಾಲಕಾಲಕ್ಕೆ ಮಳೆ ಬರ್ತಿರಲಿಲ್ಲ ಇದರಿಂದ ಬೇಸರಗೊಂಡಂಥ ದುಃಖಿತರಾದಂತಹ ದೇವತೆಗಳು ಬ್ರಹ್ಮನಲ್ಲಿ ಹೋಗಿ ಮರೆಗಿಟ್ಟಾಗ ಬ್ರಹ್ಮದೇವ ಹೇಳ್ತಾನೆ ಆದರೆ ಅಗಸ್ತ್ಯರು ಸಮುದ್ರಪಾನವನ್ನು ಮಾಡಿ ಅಲ್ಲಿ ಆ ಕಾಲೆಯ ದಾನವರನ್ನು ಸಂಹಾರ ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ ಯಾಕೆ ಸಮುದ್ರಪಾನವನ್ನು ಅಗಸ್ತ್ಯರು ಮಾಡಿದರು ಅಂದರೆ ಈ ಕಾಲೆಯ ದಾನವರು ರಾತ್ರಿಯ ಹೊತ್ತಿನಲ್ಲಿ ಸಮುದ್ರದ ಅಡಿಯಿಂದ ಹೊರಕ್ಕೆ ಬಂದು ಈ ರೀತಿಯಾದಂಥ ಕಾರ್ಯಗಳಿಗೆ ತೊಡಗಿದ್ರು ಹಗಲಾಗುತ್ತಲೇ ಸಮುದ್ರದ ತಳವನ್ನು ಸೇರಿಕೊಂಡು ಬಿಡ್ತಿದ್ರು ಹಾಗಾಗಿ ಅವರನ್ನು ಸಂಹಾರ ಮಾಡಲಿಕ್ಕಾಗ್ತಿರಲಿಲ್ಲ ಹಾಗೆ ಅಗಸ್ತ್ಯರು ಸಮುದ್ರವನ್ನು ಪಾನ ಮಾಡಿದ ದಿನವೂ ಕೂಡ ಇದೇ ಆಗಿರುತ್ತದೆ ತದನಂತರ ಸಗರನ ಮಕ್ಕಳು ಅಲ್ಲಿ ಅಶ್ವಮೇಧ ಯಾಗವನ್ನು ಸಗರ ಮಾಡಿದಂಥ ಸಂದರ್ಭದಲ್ಲಿ ಆ ಸಮುದ್ರದ ತಳದಲ್ಲಿ ಇದ್ದಂತಹ ಆ ಕಪಿಲ ಮಹರ್ಷಿಗಳಿಗೆ ತೊಂದರೆಯನ್ನು ಕೊಟ್ಟ ಕಾರಣ ಅವರ ಕ್ರೋಧಾಗ್ನಿಗೆ ತುತ್ತಾಗಿ ಅಲ್ಲಿ ಭಸ್ಮೀಭೂತರಾದರು ಅವರ ಆತ್ಮಕ್ಕೆ ಅಲ್ಲಿ ಶಾಂತಿ ಅಂತ ಹೇಳುವಂಥದ್ದು ಸಿಕ್ಕಿರಲಿಲ್ಲ ಹಾಗಾಗಿ ಸಗರನ ವಂಶಜರಾದಂತಹ ಭಗೀರಥನು ತನ್ನ ವಂಶಜರಿಗೆ ಅಲ್ಲಿ ಮೋಕ್ಷವನ್ನು ಕರುಣಿಸಬೇಕೆಂಬಂಥ ಉದ್ದೇಶದಿಂದ ಸ್ವರ್ಗಸ್ಥಳ ಆಗಿರುವಂತಹ ಆ ಗಂಗೆಯನ್ನು ಅಲ್ಲಿ ಕರೆತಂದದ್ದು ಆ ಒಂದು ವಿಶೇಷವಾದಂತಹ ದಿನ ಇವತ್ತಾಗಿದೆ ಹಾಗಾಗಿ ಗಂಗಾ ಸ್ನಾನಕ್ಕೆ ಅಲ್ಲಿ ವಿಶೇಷವಾದಂತಹ ಇಂದು ಫಲ ಅಂತ ಹೇಳುವಂಥದ್ದು ಹಾಗೆ ಲೋಕದಲ್ಲೂ ಕೂಡ ಅದೇ ಪ್ರಸಿದ್ಧಿಯನ್ನು ಪಡೆದಿದೆ ಗಂಗಾ ಸ್ನಾನ ಅಂತ ಹೇಳುವಂಥದ್ದು ತುಂಗಾಪಾನ ಅಂತ ಹೇಳುವಂಥದ್ದು ಅದು ವಿಶೇಷವಾದದ್ದಾಗಿದೆ ಹಾಗೆ ಕೃಷ್ಣ ಪೂಜೆಯನ್ನು ಮಾಡಬೇಕು ಅಂತ ನಾನು ಆಗಲೇ ಹೇಳಿದೆ ಹಾಗಾದರೆ ಕೃಷ್ಣ ಪೂಜೆಗೆ ಮಹತ್ವ ಯಾಕೆ ಅದನ್ನು ನಾವು ತಿಳಿದುಕೊಳ್ಳುವುದಾದರೆ ಪಾಂಡವರು ವನವಾಸವನ್ನು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಕೇವಲ ಪಂಚ ಪಾಂಡವರು ಮಾತ್ರ ಇರಲಿಲ್ಲ ಅವರ ಜೊತೆ ಬಂದಂತಹ ಅನೇಕ ಬ್ರಾಹ್ಮಣರಿದ್ದರು ಕುಲಪುರೋಹಿತರಾದಂಥ ದೌಮ್ಯರಿದ್ದರು ಅನೇಕ ಪರಿವಾರದವರಿಗಿತ್ತು ಅವರಿಗೆ ಬೇಕಾದಂತಹ ಊಟದ ವ್ಯವಸ್ಥೆಯು ಅವರ ಯೋಗಕ್ಷೇಮಕ್ಕೆ ಬೇಕಾದಂತಹ ಸಂಪತ್ತು ಅಂತ ಹೇಳುವಂಥದ್ದು ಅಲ್ಲಿ ಧರ್ಮರಾಜನಲ್ಲಿ ಇರಲಿಲ್ಲ ಇದೇ ಚಿಂತೆ ಅವನನ್ನು ಕಾಡ್ತಿತ್ತು ಆದರೆ ಈ ಬ್ರಾಹ್ಮಣರಿಗೆ ನಾನು ಏನು ಮಾಡುವುದು ದಿನನಿತ್ಯವು ಯಜ್ಞ ಯಾಗಾದಿಗಳನ್ನು ಹೇಗೆ ನಡೆಸುವುದು ಅದಕ್ಕೆ ಬೇಕಾದಂತಹ ಸವಿತುಗಳನ್ನು ಸಲಕರಣೆಗಳನ್ನು ಹೇಗೆ ಸಂಪಾದಿಸುವುದು ಅಂತ ಆಗ ದೋಮ್ಯರ ಸೂಚನೆಗಂತೆ ಅಲ್ಲಿ ಕೃಷ್ಣನನ್ನು ಪೂಜಿಸಿ ಅಲ್ಲಿ ಸೂರ್ಯನನ್ನು ಅಲ್ಲಿ ಪ್ರಾರ್ಥಿಸಿದ್ದರಿಂದ ಸೂರ್ಯನ ಅಷ್ಟೋತ್ತರ ಶತನಾಮಾವಳಿಯನ್ನು ಆ ಧರ್ಮರಾಜನು ಪರಮ ಭಕ್ತಿಗಿಂತ ಮಾಡಿದ ಕಾರಣ ಸೂರ್ಯದೇವನನ್ನು ಪ್ರಾರ್ಥಿಸಿದ ಕಾರಣ ಅಲ್ಲಿ ಕೃಷ್ಣಾನುಗ್ರಹದಿಂದ ಆತ ಅಲ್ಲಿ ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡಂಥ ಒಂದು ಪುಣ್ಯವಾದ ದಿನ ಇಂದು ಅಕ್ಷಯ ತೃತೀಯ ಹಾಗಾಗಿ ಕೃಷ್ಣನ ಅನುಗ್ರಹದಿಂದಾಗಿ ಅವರಿಗೆ ಸಿಕ್ಕಿದ್ದರ ಇಂದು ಕೃಷ್ಣ ಪೂಜೆಗೆ ಅಲ್ಲಿ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆಯನ್ನು ನಾವು ಕಾಣಬಹುದು ಹಾಗಿರುವಾಗ ಅಲ್ಲಿ ಅಷ್ಟೋತ್ತರ ಶತನಾಮಾವಳಿಯನ್ನು ಕೇವಲ ಅಕ್ಷಯ ಪಾತ್ರೆಯನ್ನು ಪಡೆಯುವುದಕ್ಕೆ ಮಾತ್ರ ಅಲ್ಲಿ ಸೀಮಿತವಾದುದಲ್ಲ ಹಾಗಾಗಿ ಈ ಸೂರ್ಯನ ಅಷ್ಟೋತ್ತರ ಶತನಾಮಾವಳಿಯನ್ನು ನಾವು ಭಕ್ತಿಪೂರ್ವಕವಾಗಿ ಜಪಿಸುವುದರಿಂದ ನಾವು ಇನ್ನೂ ವಿಶೇಷವಾದುದನ್ನು ಸಾಧಿಸಬಹುದು ಹೇಗೆ ಪುತ್ರಾರ್ಥಿ ಲಭತೆ ಪುತ್ರಂ ಧನಾರ್ಥಿ ಲಭತೆ ಧನಂ ವಿದ್ಯಾರ್ಥಿ ಲಭತೆ ವಿದ್ಯಂ ಯಾರಿಗಾದರೂ ಮಕ್ಕಳಿಲ್ಲ ಅಂತಾದರೆ ಅವರು ಕೂಡ ಅಲ್ಲಿ ಪರಮ ಭಕ್ತಿಯಿಂದ ಸೂರ್ಯನ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳುವುದರಿಂದ ಅವರು ಪುತ್ರವಂತರಾಗಬಹುದು ದನ ನಾವು ಬಡವರಾಗಿದ್ದೇವೆ ದನದಿಂದ ಬಹಳಷ್ಟು ಸಮಸ್ಯೆ ಆಗಿದೆ ಹಾಗಾಗಿ ಅಂಥವರು ದನವನ್ನು ಪಡೆಯುವುದಕ್ಕೋಸ್ಕರ ಅಲ್ಲಿ ಸೂರ್ಯನನ್ನು ಕುರಿತು ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು ಹಾಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ನನಗೆ ತಲೆಗೆ ಹೋಗುವುದಿಲ್ಲ ನಾನು ಉತ್ತಮವಾದಂಥ ವ್ಯಾಸಂಗವನ್ನು ಮಾಡಬೇಕು ಹೆಚ್ಚಿನದಾದಂಥ ಅಂಕವನ್ನು ಗಳಿಸಬೇಕು ಇಂಥವರು ಕೂಡ ಪರಮಭಕ್ತಿಗಿಂತ ಸೂರ್ಯನ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠಿಸಿ ತುಂತಾದರೆ ಹೇಳಿತುಂತಾದರೆ ಅವರು ವಿದ್ಯಾವಂತರಾಗ್ತಾರೆ ವಿದ್ಯಾರ್ಥಿ ಲಭತೆ ವಿದ್ಯೆ ಅವರಿಗೆ ವಿದ್ಯೆ ಅಂತ ಹೇಳುವಂಥದ್ದು ಸಿದ್ಧಿಸಲ್ಪಡ್ತದೆ ಅಕ್ಷಯವಾದಂಥ ಪುಣ್ಯ ಈ ದಿನದಂದು ಪಠಿಸಿ ತಂತಾದರೆ ಅವರಿಗೆ ಇನ್ನೂ ಹೆಚ್ಚಿನದಾದಂಥ ಪ್ರಯೋಜನ ಉಂಟು ಹಾಗಾದರೆ ನಾವು ಈ ಅಕ್ಷಯ ತೃತೀಯದಂದು ಏನಾದರೂ ಬೇರೆ ರೀತಿಯಾದಂಥ ಪ್ರಯೋಜನ ಇದೆ ವಿಚಾರ ಬರ್ತದೆ ಹಾಗಾದರೆ ಅನೇಕ ಉಂಟು ವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ ದಿನ ಯಾಕಂದರೆ ಅವರು ಬಹಳಷ್ಟು ಎಲ್ಲ ಭೇದಗಳನ್ನೆಲ್ಲ ಬರೆದರು ಅನೇಕ ವಿಚಾರಗಳನ್ನು ಮಾಡಿದರು ಆದರೆ ಎಲ್ಲ ಸಾರವನ್ನು ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳನ್ನು ಒಂದೇ ಗ್ರಂಥದಲ್ಲಿ ತುಂಬಬೇಕು ಅಂತ ಅವರಿಗೆ ಮನಸ್ಸಾಯಿತು ಹಾಗಾಗಿ ಅವರು ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದರು ಗಣಪತಿಯಿಂದ ಬರೆಸಿದರು ಇವರು ಹೇಳಿದರು ಹಾಗಾಗಿ ಈ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ ದಿನ ಯಾಕಂದರೆ ನಾವು ಯಾವುದೇ ಉತ್ತಮವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಇವತ್ತು ಸೂಕ್ತ ಕಾಲ ಅಂತ ಹೇಳುವುದಕ್ಕೆ ಇದು ಒಂದು ನಮಗೆ ನಿದರ್ಶನ ಇಂತಹ ಒಂದು ದ ದೊಡ್ಡದಾದಂಥ ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂತಹ ಎಲ್ಲ ವಿಚಾರಗಳನ್ನು ಒಳೆದು ಒಳಗಿರುವಂತಹ ಈ ಧರ್ಮ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ವಿಶೇಷ ದಿನವಾಗಿದೆ ಹಾಗೆ ಮತ್ತೊಂದು ಮುಖ್ಯವಾದಂಥ ವಿಚಾರ ಅಕ್ಷಯ ಅದು ನಾವು ಅದನ್ನು ಹೇಳಲೇಬೇಕು ಯಾಕಂದರೆ ಧರ್ಮವು ಸಂಪೂರ್ಣವಾಗಿ ಅವನತಿ ಹೊಂದಿದ್ದಂಥ ಸಂದರ್ಭದಲ್ಲಿ ಸನಾತನ ಧರ್ಮ ಇನ್ನೂ ಇಲ್ಲವೇ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ಮತವನ್ನು ಅವರವರಿಗೆ ಇಷ್ಟ ಬಂದ ವಿಚಾರಗಳನ್ನು ಪ್ರಚಾರ ಮಾಡುತ್ತಾ ಜನರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರ ಜನನ ಆಗ್ತದೆ ಅವರು ಆಶ್ರಮದಲ್ಲಿ ಇದ್ದಾಗ ವಿದ್ಯೆಯನ್ನು ಕಲಿಯುತ್ತಿರುವಂಥ ಸಂದರ್ಭದಲ್ಲಿ ಅವರು ಭಿಕ್ಷಾಚ ಭಿಕ್ಷಾಟನೆಯನ್ನು ಮಾಡಿ ಅಲ್ಲಿ ಜೀವನವನ್ನು ಮಾಡುವಂಥದ್ದು ಹಾಗಾದರೆ ಭಿಕ್ಷಾಟನೆ ಅಂದರೆ ಹೇಗೆ ಒಬ್ಬರು ಒಂದು ದಿನ ಒಂದು ಮನೆಗೆ ಹೋಯಿತು ಅಂತಾದರೆ ಮತ್ತೊಂದು ದಿನ ಆ ಮನೆಗೆ ಹೋಗುವ ಪದ್ಧತಿ ಇಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ಅವರು ಭಿಕ್ಷೆಗಳನ್ನು ಬಹಳ ದೂರ ದೂರ ಹೋಗಿ ಅಲ್ಲಿ ಭಿಕ್ಷೆಯನ್ನು ಕೇಳಬೇಕಿತ್ತು ಹೀಗೆ ಒಂದು ದಿನ ಅವರು ಒಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂ ದೇಹಿಯಂತೆ ಹೇಳಿ ಅಲ್ಲಿ ಭಿಕ್ಷೆಯನ್ನು ಅಪೇಕ್ಷೆ ಮಾಡ್ತಾರೆ ಹೀಗೆ ಭಿಕ್ಷೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಅದು ಮನೆಯಾಗಿರಲಿಲ್ಲ ಅದು ಒಂದು ಸಣ್ಣದಾದಂತಹ ಗುಡಿಸಲಾಗಿತ್ತು ಆ ಗುಡಿಸಿನಲ್ಲಿ ಇದ್ದಂಥ ಆಕೆ ಹೊರಕ್ಕೆ ಬಂದು ನೋಡ್ತಾಳೆ ಬಹಳ ತೇಜಸ್ವಿಯಾದಂತಹ ಒಬ್ಬ ವಟು ಅಲ್ಲಿ ತನ್ನನ್ನು ಉದ್ದೇಶಿಸಿ ಅಲ್ಲಿ ಭಿಕ್ಷೆಯನ್ನು ಅಪೇಕ್ಷಿಸುತ್ತಿದ್ದಾನೆ ಎಂಬುದನ್ನು ಕಾಣ್ತಾಳೆ ಆದರೆ ಅವಳೇ ಭಿಕ್ಷಾ ವೃತ್ತಿಯನ್ನು ಅನುಸರಿಸಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕಾದಂಥ ಒಂದು ನಿಕೃಷ್ಟವಾದ ಪರಿಸ್ಥಿತಿಯಲ್ಲಿ ಅವಳಿದ್ಲು ಅವಳಿಗೆ ದುಃಖ ಆಗ್ತದೆ ಇಂತಹ ಒಬ್ಬ ತೇಜಸ್ವಿಯಾದಂತಹ ಒಟುವಿಗೆ ನನಗೆ ಕೊಡಲಿಕ್ಕೆ ಏನೂ ಅಲ್ಲ ದೇವರು ಯಾಕೆ ನನಗೆ ಇಂತಹ ಒಂದು ಸ್ಥಿತಿಯನ್ನು ತಂದಿಟ್ಟರು ಎಂಬಂಥ ದುಃಖ ಉಂಟಾಗ್ತದೆ ಆದರೆ ಏನಾದರೂ ಕೊಡಬೇಕು ಏನನ್ನಾದರೂ ಆತನಿಗೆ ನೀಡಬೇಕು ಎಂಬುದನ್ನು ಅರಿತು ಹಾಕಿ ಬಹಳಷ್ಟು ಚಿಂತನೆಯಿಂದ ಸಂಕಟದಿಂದ ಆಕೆ ತನ್ನ ಮನೆಯಲ್ಲಿ ದಿನನಿತ್ಯ ಪತಿಯು ಅಗ್ನಿಹೋತ್ರಿ ಮಾಡುವಂಥ ಹೋಮಕುಂಡಕ್ಕೆ ಒಂದು ಪ್ರದಕ್ಷಿಣೆಯನ್ನು ಬಂದು ಅಲ್ಲಿ ಆಕೆ ಬೇಡಿಕೊಳ್ತಾಳೆ ಇಂತಹ ಒಂದು ತೇಜಸ್ವಿ ಪುರುಷ ಅಂದರೆ ಬಲಿಯು ಮನೆಗೆ ವಾಮನನು ಬಂದಂತೆ ಶ್ರೀಮನ್ ಲಕ್ಷ್ಮೀನಾರಾಯಣನೇ ನನ್ನನ್ನು ಅನುಗ್ರಹಿಸಲಿಕ್ಕೋಸ್ಕರ ಇಲ್ಲಿ ಒಟುವಿನ ರೂಪದಿಂದ ಬಂದಿರಬೇಕು ಅಂತ ಆಕೆ ಚಿಂತಿಸಿ ಅಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಏನಾದರೂ ಒಂದು ಕೊಡಲಿಕ್ಕೆ ನನಗೆ ಒಂದು ದಾರಿ ತೋರು ಅಂತ ಪ್ರಾರ್ಥಿಸಿ ಮನೆಯಲ್ಲಿ ಹುಡುಕಾಡುವಾಗ ಯಾವುದೋ ಒಂದು ಮೂಲೆಯಲ್ಲಿ ಡಬ್ಬದಲ್ಲಿ ಇಟ್ಟಂಥ ಒಣಗಿದ ನೆಲ್ಲಿಕಾಯಿ ಆಕೆಗೆ ಲಭ್ಯವಾಗ್ತದಂತೆ ಅದನ್ನೇ ಕೈಯಲ್ಲಿ ಹಿಡಿದುಕೊಂಡು ಭಕ್ತಿಗಿಂತ ಅಲ್ಲಿ ವಟುವನ್ನು ಉದ್ದೇಶಿಸಿ ಹೇಳ್ತಾಳೆ ನನ್ನಲ್ಲಿ ಕೊಡಲಿಕ್ಕೇನೂ ಇಲ್ಲ ಬಹಳದಾದಂತಹ ದಯನೀಯವಾದಂತಹ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಹಾಗಾಗಿ ನನ್ನಲ್ಲಿ ಇದ್ದಂತಹ ಇದನ್ನೇ ನೀನು ಸ್ವೀಕರಿಸಿ ಇದರಿಂದ ನನ್ನನ್ನು ಸಂತೋಷಗೊಳ್ಬೇಕು ಅಂತ ಅದನ್ನು ನೀಡಿದಂತಹ ಸಂದರ್ಭದಲ್ಲಿ ಆ ಶಂಕರರು ಮೃದುದನಿಯಲ್ಲಿ ಅಲ್ಲಿ ಬಡತನ ಸಿರಿತನ ಶಾಶ್ವತ ಬಲ್ಲ ಅದು ಬರುತ್ತದೆ ಹೋಗುತ್ತದೆ ಆದರೆ ನೋಡಿ ಅದು ಆ ಮಾತು ಅಂತ ಹೇಳುವಂಥದ್ದು ನಾವು ಅದನ್ನು ಬಹಳ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಆ ಶಂಕರರು ಹೇಳಿದಂಥ ಮಾತು ನಮ್ಮಲ್ಲಿರುವ ಸಂಪತ್ತು ಪರರ ಸಂಕಷ್ಟಕ್ಕೆ ಸುಖ ಸಂತೋಷಕ್ಕೆ ವಿನಿಯೋಗವಾದರೆ ಅದು ಸಾರ್ಥಕ ಇಲ್ಲದಿದ್ದರೆ ವ್ಯರ್ಥ ನಾವೆಲ್ಲ ಸಂಪಾದನೆ ಮಾಡ್ತೇವೆ ಸಂಪಾದನೆ ಮಾಡಿದ್ದನ್ನು ಕೇವಲ ನಾವು ತಿಂದು ಉಂಡ್ರೆ ಅದರಿಂದ ನಾವೊಬ್ಬರು ಸುಖ ಪಡ್ಬೋದು ಆದರೆ ಆ ಸಂಪತ್ತು ಅಂದರೆ ನ್ಯಾಯವಾಗಿ ಸಂಪಾದನೆ ಮಾಡಿದಂಥ ಸಂಪತ್ತು ಅದನ್ನು ಸದ್ವಿನಿಯೋಗ ಅಂದರೆ ಈ ರೀತಿಯಾಗಿ ಕಷ್ಟದಲ್ಲಿ ಇದ್ದ ಕೊಟ್ಟಾಗ ಅಲ್ಲಿ ಸಿಗುವಂತಹ ಪುಣ್ಯ ಕಾರ್ಯ ಅಥವಾ ಅವರಲ್ಲಿ ಮುಖದಲ್ಲಿ ಬರುವಂಥ ಸಂತೋಷ ಇದು ಬಹಳ ಶ್ರೇಷ್ಠವಾದದ್ದು ಅದನ್ನೇ ಅವರು ಹೇಳುವಂಥದ್ದು ಪರರ ಸಂಕಟಕ್ಕೆ ಸುಖ ಸಂತೋಷಕ್ಕೆ ವಿನಿಯೋಗವಾದರೆ ಅದು ಸಾರ್ಥಕವಾದಂತಹ ಸಂಪತ್ತಾಗುತ್ತದೆ ಜೀವನವಾಗುತ್ತದೆ ಇಲ್ಲದಿದ್ದರೆ ಆತನ ಜೀವನ ಅಂತ ಹೇಳುವಂಥದ್ದು ಆತನ ಸಂಪತ್ತು ಅಂತ ಹೇಳುವಂಥದ್ದು ಕೂಡ ಅದು ವ್ಯರ್ಥವಾಗುವುದು ನೀವು ಚಿಂತೆ ಮಾಡುವುದು ಬೇಡ ನಾನು ನಿಮಗೊಂದು ಸ್ತೋತ್ರವನ್ನು ಈಗ ಹೇಳಿಕೊಡುತ್ತೇನೆ ಅವರಿಗೆ ಅನ್ನಿಸ್ತದೆ ಈಕೆ ಕಡುಬಡವೇ ಆಗಿದ್ದಾಳೆ ಎಲ್ಲೋ ಮೂಲೆಯಲ್ಲಿಟ್ಟಂಥ ನೆಲ್ಲಿಕಾಯಿ ಅವಳಿಗೆ ಗೊತ್ತಿಲ್ಲ ಅಲ್ಲಿ ಇತ್ತು ಅಂತ ಹೇಳಿ ಅಂತಹ ಒಂದು ಈಕೆಗೆ ಏನಾದರೂ ಒಳಿತು ಮಾಡಬೇಕು ಅಂತ ಹೇಳಿ ಆಕೆಗೆ ಧೈರ್ಯವನ್ನು ಹೇಳಿ ನಾನೊಂದು ಉತ್ತಮವಾದಂತಹ ಶ್ಲೋಕವನ್ನು ಮಂತ್ರವನ್ನು ಹೇಳಿಕೊಡುತ್ತೇನೆ ನೀವು ಅನನ್ಯವಾದಂಥ ಭಕ್ತಿಯಿಂದ ಶ್ರೀ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ನಿಮಗೆ ಶುಭವಾಗುತ್ತದೆ ಎಂಬುದಾಗಿ ನುಡಿದಾಗ ಆಕೆಯು ಕೂಡ ಎರಡೂ ಕೈಗಳನ್ನು ಜೋಡಿಸಿ ಶಂಕರರ ಮುಂದೆ ನಿಂತು ಆ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಆಕೆ ಧ್ಯಾನವನ್ನು ಮಾಡ್ತಾಳೆ ಪರಮ ಭಕ್ತಿಯಲ್ಲಿ ಇರ್ತಾಳೆ ಹಾಗಾದರೆ ಏನು ನುಡಿತಾರೆ ಅಗಂ ಹರೇಹಿ ಪುಲಕಭೂಷಣ ಮಾಶಯಂತಿ ಭೃಂಗಾಂಗನೇವಂ ಮುಕುಲಾಭರಣಂ ತಮೂಲಂ ಅಂಗೀಕೃತಾಖಿಲ ವಿಭೂತಿರ ಪಾಂಗಲೀಲ ಮಾಂಗಲ್ಯ ದಾಸ್ತು ಮಮ ಮಂಗಲ ದೇವತಾಯ ಅಂತ ಹೇಳಿ ಈ ರೀತಿಯಾದಂತಹ ಹನ್ನೆರಡು ಶ್ಲೋಕಗಳನ್ನು ಸುಮಾರು ಇಪ್ಪತ್ತೊಂದು ಶ್ಲೋಕಗಳನ್ನು ಅಲ್ಲಿ ಆಕೆ ಮುಂದೆ ಭಕ್ತಿಯಿಂದ ಹೇಳುವಂಥದ್ದು ಈ ಶ್ಲೋಕವು ಸಂಪೂರ್ಣ ಆಗ್ತಿದ್ದಂತೆ ಈ ಮಂತ್ರ ಅಂತೇಳುವಂಥದ್ದು ಸಂಪೂರ್ಣಗೊಳ್ಳುವಂತೆ ಆ ಶಂಕರರ ಭಕ್ತಿಗೆ ಮತ್ತು ಆಕೆಯ ಭಕ್ತಿಗೆ ಒಲಿದಂತಹ ಆ ಶ್ರೀದೇವಿಯು ಆಗ ಚಿನ್ನದ ನೆಲ್ಲಿಕಾಯಿಯ ಮಳೆಯನ್ನೇ ಅಲ್ಲಿ ತರಿಸಿ ಮಹತ್ತರವಾದಂತಹ ಸ್ತೋತ್ರವನ್ನು ಆ ದಿನ ಹೇಳಿದಂತಹ ಸ್ತೋತ್ರ ಅದು ಕನಕದಾರ ಸ್ತೋತ್ರ ಅಂತೇಳಿ ಪ್ರಸಿದ್ಧಿಯನ್ನು ಪಡೆಯಿತು ಅದು ಕೂಡ ಇಂದು ಅಕ್ಷಯ ತೃತೀಯದಂದೇ ಅದು ನಡೆದಂತಹ ಘಟನೆ ಆಗಿರುತ್ತದೆ ಅಂದರೆ ಚಿನ್ನದ ಮಳೆಯನ್ನೇ ಸುರಿಸಿದಂತಹ ದಿನ ಹಾಗಾಗಿ ಜನರಲ್ಲಿ ಮನಸ್ಸಿನಲ್ಲಿ ಬಂದದ್ದು ಇಂದು ಚಿನ್ನವನ್ನು ಖರೀದಿಸಿದರೆ ಅದು ಅಕ್ಷಯವಾಗುತ್ತದೆ ಅದರಿಂದ ಹೆಚ್ಚಿನದಾದಂತಹ ಫಲ ಸಿಗುತ್ತದೆ ಅಂತ ಆದರೆ ಚಿನ್ನ ಮಾತ್ರ ಅಲ್ಲ ನಾವು ಯಾವುದೇ ರೀತಿಯಾದಂಥ ಉತ್ತಮ ದಾನವನ್ನು ಮಾಡಿದರೂ ಕೂಡ ಅದು ಅಕ್ಷಯವಾದಂತಹ ಫಲವು ಖಂಡಿತ ಸ ಸಿಗುತ್ತದೆ ಎಂಬುದಕ್ಕೆ ಈ ಕಥೆಯು ಒಂದು ಸಾಕ್ಷಿಯಾಗ್ತದೆ ಹಾಗೆ ಆ ದಿನ ಅಕ್ಷಯ ತೃತೀಯವಾದಂತಹ ದಿನ ಅಕ್ಷಯ ತೃತೀಯದ ಮಹತ್ವ ಇದು ಬಹಳ ವಿಶೇಷವಾದಂಥದ್ದು ಯಾಕಂದರೆ ಕನಕದಾರ ಸ್ತೋತ್ರ ಅಂತ ಹೇಳುವಂಥದ್ದು ಆ ಇಪ್ಪತ್ತೊಂದು ಶ್ಲೋಕಕ್ಕೂ ಒಂದು ವಿಶೇಷವಾದಂಥ ಅರ್ಥವಿದೆ ಮನುಷ್ಯನ ಅನ್ನು ನಿವಾರಣೆ ಮಾಡುವಂಥದ್ದು ಸಂಪತ್ತನ್ನು ಅನುಗ್ರಹಿಸುವಂಥದ್ದು ವಿದ್ಯಾ ಬುದ್ಧಿಯನ್ನು ನೀಡುವಂಥದ್ದು ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಮನುಷ್ಯನ ಯಾವ ಕಷ್ಟಕ್ಕೆ ಅವನಿಗೆ ಬೇಕಾದಂತಹ ಒಳಿತಿಗೆ ಪ್ರತಿಯೊಂದಕ್ಕೂ ಆ ಶ್ಲೋಕದಲ್ಲಿ ನಮಗೆ ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಉಂಟು ಹಾಗಾಗಿ ಸಾಧ್ಯವಾದರೆ ವೀಕ್ಷಕರು ಕೂಡ ಈ ಕನಕದಾರ ಸ್ತೋತ್ರವನ್ನು ಅಭ್ಯಾಸ ಮಾಡಿ ಅದನ್ನು ದಿನನಿತ್ಯವೂ ಪಠಿಸುವುದರಿಂದ ನಾವು ವಿಶೇಷವಾದಂತಹ ಪುಣ್ಯವಂತರಾಗ್ಬೋದು ಅಭಿವೃದ್ಧಿಯನ್ನು ಪಡಿಬೋದು ಯುಗದಲ್ಲೂ ಪರದಲ್ಲೂ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗ್ತದೆ ಹಾಗೆ ಈ ಚಿನ್ನ ಖರೀದಿ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಹೆಚ್ಚಾಗಿ ಎಲ್ಲರೂ ಕೂಡ ಇಂದು ಚಿನ್ನವನ್ನು ಖರೀದಿಸಬೇಕು ಅಂತ ಹಾಗಾದರೆ ಈ ಚಿನ್ನವನ್ನು ನಾವು ಯಾವತ್ತೋ ಯಾವತ್ತೋ ಹೋಗಿ ಖರೀದಿಸಿದರೆ ಪ್ರಯೋಜನ ಇಲ್ಲ ಹಾಗಾದರೆ ಅದಕ್ಕೂ ಒಂದು ಸಮಯ ಸಂದರ್ಭ ಅಂತ ಹೇಳುವಂಥದ್ದು ಉಂಟು ಹಾಗಾದರೆ ಹೇಗೆ ಈ ಚಿನ್ನವನ್ನು ಖರೀದಿಸಬಹುದು ಇದನ್ನು ಸ್ವಲ್ಪ ವೀಕ್ಷಕರಿಗೆ ನಾವು ತಿಳಿಸಿಕೊಡುವುದಕ್ಕಾದರೆ ಅಥವಾ ಅವರಿಗೆ ಅನುಕೂಲವನ್ನು ಮಾಡುವುದಕ್ಕಾದರೆ ಚಿನ್ನ ಖರೀದಿಗೆ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಈಗಿನ ಕಾಲದಲ್ಲಿ ನಂದು ನಕ್ಷತ್ರ ಯಾವುದು ರಾಶಿ ಯಾವುದು ಎಲ್ಲವನ್ನೂ ಆತ ತಿಳಿದುಕೊಂಡಿರ್ತಾನೆ ಅಥವಾ ಬಲ್ಲವರಿಂದ ತಿಳ್ಕೊಂಡಿರ್ತಾನೆ ಹಾಗಿರುವಂಥ ಸಂದರ್ಭದಲ್ಲಿ ಚಿನ್ನ ಖರೀದಿ ಯಾವ ರಾಶಿಗೆ ಯಾವ ಸಮಯ ಸೂಕ್ತ ಎಂಬುದನ್ನು ನಾವು ಅಲ್ಲಿ ತಿಳ್ಕೊಳ್ಬೇಕಾಗ್ತದೆ ಅದನ್ನು ತಿಳಿದುಕೊಂಡು ಆಚರಿಸಿದಾಗ ಅಥವಾ ನಾವು ಮುಂದಾದಾಗ ಅಲ್ಲಿ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಬೋದು ಮುಖ್ಯವಾಗಿ ಅಲ್ಲಿ ಚಿನ್ನ ಖರೀದಿಗೆ ಮೇಷರಾಶಿಯವರು ಮೇಷರಾಶಿಯವರು ಚಿನ್ನವನ್ನು ಖರೀದಿಸಬೇಕಾದ್ರೆ ಅವರು ಕೂಡ ಅಷ್ಟೇ ಆ ಬೆಳಿಗ್ಗೆ ಎದ್ದು ನಾವು ವೃತವನ್ನು ಮಾಡುತ್ತೇವೆ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಚಿನ್ನವನ್ನು ಖರೀದಿಸ್ತೇವೆ ನಮಗೆ ಒಳ್ಳೆಯದು ಮಾಡಬೇಕು ಅಂತ ಅಲ್ಲಿ ಮನೆಯಲ್ಲಿ ದೇವರಿಗೆ ದೀಪವನ್ನು ಇಟ್ಟು ಅಲ್ಲಿ ದೇವರನ್ನು ಪ್ರಾರ್ಥಿಸಿ ಆದ ಮೇಲೆ ಅವರು ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಹದಿನೈದರ ಒಳಗೆ ಒಂಬತ್ತು ಕಾಲರ ಒಳಗೆ ಆ ತಮ್ಮ ಪೂಜಾ ಕಾರ್ಯ ಇತ್ಯಾದಿ ಎಲ್ಲವನ್ನು ಮುಗಿಸಿಕೊಂಡು ಮನೆಯಿಂದ ಹೊರಕ್ಕೆ ಬರಬೇಕು ಮನೆಯಿಂದ ಹೊರಕ್ಕೆ ಬಂದು ನೇರವಾಗಿ ಬ ಚಿನ್ನದ ಅಂಗಡಿಗೆ ಹೋಗುವಂಥದ್ದಲ್ಲ ಹಾಗಾದರೆ ಅವರಿಗೇನು ಮಾಡಬೇಕು ಅಂದರೆ ಅವರು ನೇರವಾಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸುಬ್ರಹ್ಮಣ್ಯನನ್ನು ಅಲ್ಲಿ ಪ್ರಾರ್ಥನೆ ಮಾಡಬೇಕು ಸುಬ್ರಹ್ಮಣ್ಯನನ್ನು ಅರ್ಚಿಸಬೇಕು ಸುಬ್ರಹ್ಮಣ್ಯನಿಗೆ ಇಷ್ಟವಾದಂತಹ ಅಲ್ಲಿ ಪದಾರ್ಥವನ್ನು ನೈವೇದ್ಯವನ್ನು ಮಾಡುವಂಥದ್ದು ಹೀಗೆ ಬ್ರಾಹ್ಮಣರಿಂದ ಅರ್ಚನೆಯನ್ನು ಮಾಡಿಕೊಂಡು ದೇಗುಲದಲ್ಲಿ ಕುಳಿತು ಆದ ಆದಮೇಲೆ ಚಿನ್ನದ ಖರೀದಿಯನ್ನು ಅಲ್ಲಿ ಮಾಡಿಕೊಂಡು ಬರುವಂಥದ್ದು ಅಂದರೆ ಆ ರಾಶಿಯವರು ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಹದಿನೈದರ ಒಳಗೆ ಅಲ್ಲಿ ಚಿನ್ನ ಖರೀದಿಗಾಗಿ ಮನೆಯನ್ನು ಬಿಟ್ಟು ಹೋಗುವುದರಿಂದ ಆ ರೀತಿಯಾಗಿ ಚಿನ್ನವನ್ನು ಖರೀದಿಸುವುದರಿಂದ ಅವರಿಗೆ ವಿಶೇಷವಾದಂತಹ ಲಾಭ ಉಂಟಾಗ್ತದೆ ಅಕ್ಷಯ ತೃತೀಯದಂದು ಅವರ ಸಂಪತ್ತು ಅಂತೇಳುವಂಥದ್ದು ಅಕ್ಷಯವಾಗುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ ಹಾಗೂ ಅವರಿಗೆ ಇವತ್ತೇ ಆಗ್ತದೆ ಅಂತ ನಾವು ಹೇಳುವುದಲ್ಲ ಚಿನ್ನ ಖರೀದಿಸಿದು ಕೊಳ್ಳೆ ಮರುದಿಸೋ ಹೋಗಿ ಪೆಟ್ಟಿಗೆ ನೋಡಿ ಅಕ್ಷಯ ಆಯಿತು ಅಂತ ತಿಳ್ಕೊಳ್ಳುವುದಲ್ಲ ಅಂತೂ ಅವರ ದಾರಿದ್ರ್ಯ ಅಂತ ಹೇಳುವಂಥದ್ದು ಒಂದು ವರ್ಷದ ಒಳಗೆ ಅವರಿಗೆ ಮತ್ತೊಂದು ಅಕ್ಷಯ ತೃತೀಯದ ಒಳಗೆ ಅವರಿಗೆ ಆ ಅನುಕೂಲತೆಗಳ ಆ ಜ್ಞಾನ ಅಂತ ಹೇಳುವಂಥದ್ದು ಅನುಭವ ಅಂತ ಹೇಳುವಂಥದ್ದು ಅವರಿಗೆ ಬರ್ತದೆ ಹೀಗೆ ಆರ್ಥಿಕ ವೃದ್ಧಿ ಇದರಿಂದ ಸಾಧ್ಯವಾಗುತ್ತದೆ ಇನ್ನು ವೃಷಭ ರಾಶಿಯವರಿಗೆ ಹಾಗಾದರೆ ಅವರು ಕೂಡ ಅಷ್ಟೇ ಅಲ್ಲಿ ಗಂಗಾ ಮಾತೆಯನ್ನು ಪೂಜಿಸಿ ತಮ್ಮ ಮನೆ ದೇವರನ್ನು ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೆಳಗ್ಗಿನ ಜಾವ ಅಂದರೆ ಒಂಬತ್ತು ಐವತ್ತೈದರಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಅವರು ಮನೆಯನ್ನು ಬಿಟ್ಟು ಹೊರಟು ಬರಬೇಕು ಹಾಗಾದರೆ ಆ ರಾಶಿಯವರಿಗೂ ಈ ರಾಶಿಯವರಿಗೂ ವ್ಯತ್ಯಾಸ ಹೇಳುವಂಥದ್ದು ಉಂಟು ಇದು ಈ ಪ್ರವಚನವನ್ನು ಕೇಳಿದರೆ ಚಿನ್ನದಂಗಡಿಯವರಿಗೂ ಖುಷಿಯಾಗಬೋದು ಯಾಕಂದರೆ ಎಲ್ಲರೂ ಒಟ್ಟಿಗೆ ಬಂದರೆ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆದರೆ ಆ ದೃಷ್ಟಿಯಲ್ಲಿ ನಾವು ಹೇಳುವುದಲ್ಲ ಅಂದರೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ಹೊರಟರೆ ಮಾತ್ರ ಇಲ್ಲಿ ವಿಶೇಷವಾದಂಥ ಅನುಕೂಲ ಉಂಟಾಗುವಂಥದ್ದು ಹಾಗಾಗಿ ವೃಷಭ ರಾಶಿಯವರು ಒಂಬತ್ತು ಐವತ್ತೈದರಿಂದ ಹತ್ತು ಐ ಹದಿನೈದು ನಿಮಿಷದೊಳಗೆ ಹೊರಟು ಹೋಗಬೇಕು ಹೋಗಿ ನೇರವಾಗಿ ಚಿನ್ನದ ಅಂಗಡಿಗೆ ಹೋಗುವುದಲ್ಲ ಅವರು ಅಲ್ಲಿ ಮುಖ್ಯವಾಗಿ ಅಮ್ಮನವರ ದೇವಾಲಯಕ್ಕೆ ಅಲ್ಲಿ ಹೋಗಬೇಕು ಅಮ್ಮನವರ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು ದೇವಿ ಸರ್ವಬುದ್ಧಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಸೇ ನಮಸ್ತಸ್ಯೇ ನಮೋ ನಮಃ ಅಂತ ಯಾವ ಶಕ್ತಿ ನಮಗೆ ಜೀವನದಲ್ಲಿ ಆ ಚಿನ್ನವನ್ನು ಖರೀದಿಸುವಂಥ ಶಕ್ತಿ ಕೊಡಬೇಕು ನಾಲ್ಕು ಜನರಿಗೆ ದಾನವನ್ನು ಮಾಡುವಂಥ ಶಕ್ತಿ ಕೊಡಬೇಕು ನಾವು ಮಾಡಿದಂಥ ಸಂಪತ್ತಿನಿಂದ ನಾಲ್ಕು ಜನರಿಗೆ ಸದ್ವಿನಿಯೋಗವಾಗುವಂಥ ಶಕ್ತಿಯನ್ನು ಕೊಡಬೇಕು ಈ ರೀತಿಯಾದಂಥ ಚಿಂತನೆಯನ್ನು ಅಮ್ಮನವರಲ್ಲಿ ನಿವೇದನೆಯನ್ನು ಮಾಡಿಕೊಂಡಾಗ ಆಗ ಆಕೆ ಸಂಪತ್ತನ್ನು ಅನುಗ್ರಹಿಸ್ತಾಳೆ ಯಾಕಂದರೆ ಸಂಪತ್ತಿಗೆ ಅಧಿದೇವತೆ ಅಲ್ಲಿ ಲಕ್ಷ್ಮಿ ಆಗಿರುತ್ತಾಳೆ ಹಾಗಾಗಿ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನೀನು ನನಗೆ ಸಂಪತ್ತಿನ ರೂಪವಾಗಿದ್ದೆ ಹಾಗಾಗಿ ನಮಸ್ತಸ್ಯೇ 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 ನಮೋ ನಮಃ ಅಂತ ಹೇಳಿ ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂಜಾನೆ ಬೆಳಿಗ್ಗೆ ಒಂಬತ್ತು ಐವತ್ತೈದರಿಂದ ಹತ್ತು ಹದಿನೈದು ನಿಮಿಷದ ಒಳಗೆ ಹೊರಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಚಿನ್ನವನ್ನು ಖರೀದಿಸಿಕೊಂಡು ಬಂದರೆ ಅಲ್ಲಿ ವಿಶೇಷವಾಗಿರಂತಹ ಅಲ್ಲಿ ಅನುಕೂಲತೆ ಬರ್ತದೆ ಹಾಗೆ ಅದಕ್ಕೂ ಮುಖ್ಯವಾಗಿ ಯಾದೇವಿ ಸರ್ವಭೂತೇಶು ಸ್ವರ್ಣ ರಜತ ರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ನಮೋ ನಮಃ ಈ ಮಂತ್ರವನ್ನು ಕೂಡ ಅಲ್ಲಿ ಉಚ್ಚಾರಣೆ ಮಾಡಬೇಕು ಯಾಕಂದರೆ ಅಲ್ಲಿ ಸ್ವರ್ಣ ರಜತ ರೂಪೇಣ ಅಲ್ಲಿ ಸಂಸ್ಥಿತ ನೀನು ಸ್ವರ್ಣ ರಜತ ಭೂತ ಹಾಗೆ ನಮಗೆ ಗೋಚರಿಸ್ತಾ ಇದ್ದಿ ಹಾಗೆ ಇದ್ದಿ ನಿನ್ನ ಅನುಗ್ರಹ ನಮಗೆ ಬೇಕು ಅಂತ ಅಲ್ಲಿ ಪ್ರಾರ್ಥಿಸುವಂಥದ್ದು ಹಾಗೆ ಮೇಷ ವೃಷಭ ಮಿಥುನ ರಾಶಿ ಮಿಥುನ ರಾಶಿಯವರು ಬೆಳಿಗ್ಗೆ ಶುಚಿರ್ಭೂತರಾಗಿ ತಮ್ಮ ನಿತ್ಯಾನ್ನಿಕಗಳನ್ನು ಪೂರೈಸಿಕೊಂಡು ದೇವತಾ ಪೂಜೆಗಳನ್ನು ಮಾಡಿಕೊಂಡು ಹಾಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡವರೆಗೆ ಅಂಗಡಿಯಲ್ಲಿ ಇರಬೇಕು ಅವರಿಗೆ ಯಾವುದೇ ದೇವಸ್ಥಾನದ ಹೋಗುವಂಥ ಅಗತ್ಯ ಇಲ್ಲ ಅಂತೂ ಅವರು ಖರೀದಿಸುವಂತಹ ಸ್ಥಳದಲ್ಲಿ ಅವರು ಹನ್ನೊಂದು ಮೂವತ್ತರಿಂದ ಹನ್ನೆರಡರ ಒಳಗೆ ಇರಬೇಕು ಅಂದರೆ ಇದರ ಮಧ್ಯದಲ್ಲಿ ಎಲ್ಲ ದೇವತಾ ಕಾರ್ಯಗಳನ್ನು ಅವರು ಮಾಡಿ ಮುಗಿಸಿರಬೇಕು ಇಂತಹ ಸಂದರ್ಭದಲ್ಲಿ ವೆಂಕಟೇಶ್ವರನ ಪೂಜೆ ಹಾಗಾದರೆ ಯಾರ ಪೂಜೆಯನ್ನು ಮಾಡಬೇಕು ಅಂದರೆ ಅವರು ವೆಂಕಟೇಶ್ವರನ ಪೂಜೆಯನ್ನು ಮಾಡಿ ಅಲ್ಲಿ ಚಿನ್ನವನ್ನು ಖರೀದಿಸಲಿಕ್ಕೆ ಅದು ಸೂಕ್ತವಾದಂಥ ಸಮಯವಾಗುವುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಚಿನ್ನವನ್ನು ಖರೀದಿಸಲಿಕ್ಕೆ ಸೂಕ್ತವಾದ ಸಮಯ ಮಧ್ಯಾಹ್ನ ಒಂದರಿಂದ ಒಂದು ಮೂವತ್ತರ ಒಳಗೆ ಅವರು ಮನೆಯನ್ನು ಬಿಡಬೇಕು ಹಾಗೆ ಶಿವ ದೇವಾಲಯಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸಿ ಆತನ ಅನುಗ್ರಹವನ್ನು ಪಡೆದುಕೊಂಡಾಗ ಅಲ್ಲಿ ಶ್ರೇಷ್ಠತೆ ಉಂಟಾಗುವುದು ಹಾಗೆ ಸಿಂಹರಾಶಿ ಸಿಂಹರಾಶಿಯವರು ಹನ್ನೆರಡು ಗಂಟೆಗೆ ಅಲ್ಲಿ ಮನೆಯನ್ನು ಬಿಟ್ಟು ನರಸಿಂಹ ದೇವಾಲಯಕ್ಕೆ ಹೋಗಿ ನರಸಿಂಹ ದೇವರನ್ನು ಪ್ರಾರ್ಥಿಸಿ ಆ ಸ್ವಾಮಿಯ ಅನುಗ್ರಹವನ್ನು ಪಡೆದು ಅಲ್ಲಿ ಚಿನ್ನವನ್ನು ಖರೀದಿಸುವಂಥದ್ದು ಇನ್ನು ಕನ್ಯಾ ರಾಶಿಯವರು ಮಹಾವಿಷ್ಣುವಿಗೆ ನಮಿಸಿ ಅವರು ಗೋಧುಳ್ಳಿ ಲಗ್ನ ಅಂದರೆ ಸಂಜೆ ಗೋಧು ಗೋವುಗಳು ಹಟ್ಟಿಗೆ ಬರುವ ಸಮಯ ಅಂದರೆ ಗೋಧುಳ್ಳಿ ಲಗ್ನ ಆ ಸಮಯದಲ್ಲಿ ಹೋಗಿ ಚಿನ್ನವನ್ನು ಖರೀದಿ ಮಾಡುವುದರಿಂದ ಶ್ರೇಷ್ಠತೆ ಅಂತ ಬರ್ತದೆ ಹಾಗೆ ತುಲಾರಾಶಿ ತುಲಾರಾಶಿಯವರು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣಪತಿಯನ್ನು ನಿರ್ ಯಾಕಂದರೆ ಆತ ವಿಘ್ನ ನಿವಾರಕನಾಗಿದ್ದಾನೆ ಆತನನ್ನು ಪ್ರಾರ್ಥಿಸಿ ಸಂಜೆ ಐದರಿಂದ ಐದು ಮೂವತ್ತರ ಒಳಗೆ ಅಲ್ಲಿ ಚಿನ್ನ ಖರೀದಿಸಿಕೊಂಡು ಅಂತಾದರೆ ಅವರಿಗೆ ಶ್ರೇಷ್ಠತೆ ಲಭಿತದೆ ಹಾಗೆ ವೃಶ್ಚಿಕ ರಾಶಿಯವರು ಸಂಜೆ ನಾಲ್ಕು ಗಂಟೆಗೆ ಅಲ್ಲಿ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಆತನನ್ನು ಪ್ರಾರ್ಥಿಸಿ ಅಲ್ಲಿ ಚಿನ್ನವನ್ನು ಖರೀದಿಸಿದರೆ ಅವರಿಗೆ ಶ್ರೇಷ್ಠತೆ ಬರುವಂಥದ್ದು ಇನ್ನು ಧನು ರಾಶಿ ಅವರು ಕೂಡ ಸಂಜೆ ಐದು ಗಂಟೆಗೆ ಅಲ್ಲಿ ಮನೆಯನ್ನು ಬಿಡಬೇಕು ಧನು ರಾಶಿಯವರಿಗೆ ಈ ದಿನ ಶ್ರೀರಾಮಚಂದ್ರನಿಗೂ ಕೂಡ ವಿಶೇಷವಾದಂಥ ದಿನವಾದ್ದರಿಂದ ಶ್ರೀರಾಮನ ಗುಡಿಗೆ ಹೋಗಿ ಶ್ರೀರಾಮನ ಸ್ತುತಿಯನ್ನು ಮಾಡಿ ಅಲ್ಲಿ ಪ್ರಾರ್ಥಿಸುವುದರಿಂದ ಅವರಿಗೆ ಶ್ರೇಷ್ಠತೆ ಉಂಟಾಗುತ್ತದೆ ಚಿನ್ನ ಖರೀದಿಗೆ ಸಂಜೆ ಐದು ಗಂಟೆ ಪ್ರಶಸ್ತವಾದಂಥ ಸಮಯ ಹಾಗೆ ಮಕರ ರಾಶಿ ಅವರು ಆರರಿಂದ ಆರು ಹದಿನೈದು ಗಂಟೆಗೆ ಅಂಗಡಿಯಲ್ಲಿ ಇರಬೇಕು ಶಿವನನ್ನು ಅರ್ಚಿಸಿ ಅಲ್ಲಿ ಪ್ರಾರ್ಥಿಸಿ ಆತನ ಅನುಗ್ರಹದಿಂದ ಚಿನ್ನವನ್ನು ಖರೀದಿಸಬೇಕು ಹಾಗೆ ಮಕರ ಕುಂಭರಾಶಿ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಇವರಿಗೆ ಪ್ರಶಸ್ತವಾದಂಥ ಸಮಯ ಅವರು ಕೂಡ ಇದರಿಂದ ಶ್ರೇಷ್ಠತೆಯನ್ನು ಪಡೆಯುವುದು ಹಾಗೆ ಕೊನೆಯದಾಗಿ ಮೀನರಾಶಿ ಸಂಜೆ ನಾಲ್ಕು ನಲವತ್ತರಿಂದ ಐದು ಗಂಟೆಗೆ ಮನೆ ಬಿಡಬೇಕು ಮನೆ ಬಿಟ್ಟು ಅವರು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಶ್ರೇಷ್ಠತೆ ಲಭಿಸ್ತದೆ ಹಾಗಾಗಿ ಯಾರು ಯಾವ ಸಮಯದಲ್ಲಿ ಚಿನ್ನ ಖರೀದಿಸಲಿಕ್ಕೆ ಬಿಡುವ ಸಮಯ ಅಂತ ನೀವು ತಿಳ್ಕೊಂಡ ಹಾಗಾಯಿತು ವೀಕ್ಷಕರಾದಂಥ ನೀವೆಲ್ಲರೂ ಕೂಡ ಈ ವಿಚಾರಗಳೆಲ್ಲವನ್ನು ತಿಳಿದು ಭಗವಂತನ ಪ್ರೀತಿಗೆ ಪಾತ್ರರಾಗಿ ನೀವು ಕೂಡ ಇಂದು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಚಿನ್ನವನ್ನು ಖರೀದಿಸಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ನೀವು ಕೂಡ ಎಲ್ಲ ರೀತಿಯ ಮಾನಸಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ಸರ್ವ ರೀತಿಯಾದಂಥ ಸಂಪತ್ತು ನಿಮಗೆ ಈ ಅಕ್ಷಯ ತೃತೀಯ ಹೇಳುವಂಥ ವಿಶೇಷವಾದಂಥ ಪರ್ವಕಾಲದಲ್ಲಿ ನಿಮಗೆ ಲಭಿಸಲಿ ಇಂಥ ಆ ಭಗವಂತನಲ್ಲಿ ಆ ದೇವತೆಗಳಲ್ಲಿ ಪ್ರಾರ್ಥಿಸುತ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೇನೆ ಓಂ ದಸ